ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ 8:30 ಇಂದ 9:30 ವರೆಗೂ ಪ್ರಸಾರ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾಡೋ ಫೋನ್ ಕಾಲ್ ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಕೊಡುವಂತ ಒಂದು ಕಾರ್ಯಕ್ರಮ ಇದು. ಇದು 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಕಾರ್ಯಕ್ರಮದ 4 ನಿಬಂಧನೆಗಳನ್ನು ದಯವಿಟ್ಟು ಪಾಲನೆ ಮಾಡಬೇಕು. ಯಾರು ಕಾಲ್ ಮಾಡ್ತಾರೋ ನಮ್ಮ ಚಾನೆಲ್ಗೆ, ಮೊದಲು ಕಾಲ್ ಕನೆಕ್ಟ್ ಆದರೆ ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ, ಟಿವಿ ಮುಂದೆ ಕೂತ್ಕೊಂಡು ಮಾತಾಡಿ. ಎರಡನೇದು, ಕಾಲ್ ಕನೆಕ್ಟ್ ಆದರೆ ಓಡಾಡ್ಕೊಂಡು ಮಾತಾಡಬಾರದು, ಯಾಕಂದ್ರೆ ಓಡಾಡ್ತಿದ್ರೆ ಎಲ್ಲೋ ಕಡೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಆಗ ನಿಮಗೂ ತೊಂದರೆ ನಮಗೂ ತೊಂದರೆ. ನೀವೇನು ಕೇಳಬೇಕು ಅಂತಿದ್ರೋ ಭಾಳ ಚಿಕ್ಕದಾಗಿ ಚೊಕ್ಕಟ್ಟವಾಗಿ ಸ್ಪಷ್ಟವಾಗಿ ಕೇಳಿ, ತುಂಬ ಗಂಟೆಗಟ್ಟಲೆ ಅಥವಾ ಅರ್ಧ ಗಂಟೆ 20 ನಿಮಿಷ ಥರ ಮಾತಾಡೋದು ಬೇಡ. ಆಮೇಲೆ ಯಾರು ಕಾಲ್ ಮಾಡ್ತಾರೋ ಅವರೇ ಮಾತಾಡೋದು ಒಳ್ಳೆಯದು, ಯಾಕೆಂದರೆ ಯಾರೋ ಅಲ್ಲಿ ಎಲ್ಲೋ ಮಲಗಿರ್ತಾರೆ, ಎಲ್ಲೆಲ್ಲೋ ಕೂತಿರ್ತಾರೆ, ಇನ್ನೆಲ್ಲೋ ಬಾತ್ರೂಮು ಟಾಯ್ಲೆಟ್ ಎಲ್ಲೋ ಇರ್ತಾರೆ. ಕಾಲ್ ಕನೆಕ್ಟ್ ಆದ ತಕ್ಷಣ ಅಲ್ಲಿ ತೊಗೊಂಡೋಗಿ ಬರೋಷ್ಟರೊಳಗೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಅದರಿಂದ ಈ ಒಂದು 4 ರೂಲ್ಸ್ನ ನೀವು ಫಾಲೋ ಮಾಡಿದ್ದಾದರೆ ಈ 1 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಭಾಳ ಆರಾಮಾಗಿ ನಡೆಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ಬರು ಮೊದಲು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಸ್ವಲ್ಪ ಜೋರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಹೇಳಿ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ. ಬಹಳ ಸಂತೋಷ, ಹೇಳಿ ಅಮ್ಮ. ನಂದು ಎರಡು ಪ್ರಶ್ನೆ ಇದೆ ಗುರುಜಿ, ಅದು ನಿಮ್ಮದು ಮುದ್ದ ಮಂತ್ರ ಎಲ್ಲ ನಾನು ಮಾಡ್ತಾನೆ ಇದ್ದೀನಿ. ಆದ್ರೂ ನನಗೆ ನಮ್ಮ ಗಂಡ ಸ್ವಲ್ಪ ನನಗೆ ರಿಪೀಟ್ ಆಗಿದ್ದಾರೆ ಗುರುಜಿ. ಅಂದ್ರೆ ಅಂದ್ರೆ ನನ್ನ ಸ್ವಲ್ಪ ಒಡೆಯೋದು ಇದು ಮಾಡೋದು, ಸ್ವಲ್ಪ ಕುಡಿದು ಇದು ಮಾಡೋದು, ಸ್ವಲ್ಪ ಗಲಾಟೆ ಮಾಡೋದು. ಅದು ನಿಮ್ದು ಒಂದು ಬಿಡದೆ ನನ್ ಮುದ್ರಾ ಮಂತ್ರ ವಾರ ಬರಪಟ್ಟು ನಿಮ್ದು ಏನಂತೆ ನಂಗೆಲ್ಲ ಇದ್ ಮಾಡ್ತಾ ಇದ್ದೀನಿ ಗುರುಜಿ. ಆದ್ರೆ ನಮ್ಮ ಯಜಮಾನ್ರು ಸ್ವಲ್ಪ ನನ್ ಮೇಲೆ ಇದ್ ಮಾಡ್ತಾರೆ, ಮಕ್ಕಳು ಸ್ವಲ್ಪ ಕುಡಿದು ಬಂದ್ರೆ ಸ್ವಲ್ಪ ಇದ್ರ ತರ ಆಡ್ತಾರೆ, ನಮ್ ಮಾತೇ ಕೇಳಲ್ಲ. ಎಲ್ಲಾನು ಊಟದ ಮನೆಗೆ ಹೋದ್ರೆ ಸ್ವಲ್ಪ ಜಗಳ ಮಾಡೋದು. ಸರಿ, ಮಾಡ್ತಾರೆ ಗುರುಜಿ. ಇನ್ನೊಂದು ಪ್ರಶ್ನೆ ಗುರುಜಿ, ನಮ್ ತಂಗಿಗೆ ನಾನು ಮುದ್ರಾ ಮಂತ್ರದೆಲ್ಲ ಅವಳಿಗೆ ಹೇಳ್ಕೊಡ್ತಿದ್ದೀನಿ, ಆದ್ರೂ ಹುಡುಗಿಗೆ ತುಂಬಾ ಒಂದು ವರ್ಷದಿಂದ ತುಂಬಾ ಕೈ ಕಾಲು ಸುಸ್ತು, ಹೊಟ್ಟೆ ಒಳಗಡೆನೆ ಸುಸ್ತು ಅಂತಾಳೆ. ಹೇಳಿತ್ತು ಇದೆಲ್ಲ ರೆಸಿಪಿ ಎಲ್ಲ ಹೇಳ್ಕೊಟ್ಟಿದೀನಿ, ಆದ್ರೂ ಅವಳಿಗೆ ಇದ್ ಮಾಡ್ತಾ ಇಲ್ಲ ಗುರುಜಿ, ತುಂಬಾ ಸುಸ್ತು ಅಂತಾಳೆ. ನೋಡಿ, ಕರೆಕ್ಟ್ ಆಗಿ ಮಂತ್ರ ಉಚ್ಚಾರಣೆ ಮುದ್ರೆ ಮಾಡಿಲ್ಲಂದ್ರು ಸುಸ್ತು. ಇಲ್ಲಿ ಕೇಳಿ, ಯಾರು ಕರೆಕ್ಟ್ ಆಗಿ ಮಂತ್ರ ಉಚ್ಚಾರಣೆ ಮಾಡ್ತಾರೋ, ಸರಿಯಾಗಿ ಮುದ್ರೆ ಮಾಡ್ತಾರೋ, ಅವ್ರಿಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಇಲ್ಲ ಗುರುಜಿ, ನನಗೆ ಆಗಿದೆ ಗುರುಜಿ, ಆದ್ರೂ ಸ್ವಲ್ಪ ನಮ್ಮ ಯಜಮಾನ್ರು ಸ್ವಲ್ಪ ಇದ್ ಮಾಡ್ತಾರೆ ಗುರುಜಿ ನನ್ನ ಮೇಲೆ. ಅದನ್ನ ನೀವು ಪ್ರಾರ್ಥನೆ ಮಾಡಿ, ಜಪ ಮಾಡಿ, ಕಂಟಿನ್ಯೂ ಮಾಡಿ, ಜಪ ಮಾಡ್ತಾ ಇರಿ, ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಗೊತ್ತಾಯ್ತಾ? ಆಮೇಲೆ ರಕ್ತ ಕಮ್ಮಿ ಇದ್ರ ಬಾಡಿನಲ್ಲಿ ಹೆಮೋಗ್ಲೋಬಿನ್ ಕಮ್ಮಿ ಇತ್ತು ಅಂದ್ರೆ ಸುಸ್ತು ಸಂಕಟ ಆಗತ್ತೆ. ಒಳ್ಳೆ ಡಾಕ್ಟರ್ ಮಾಡ್ತಿದ್ರೆ ಗುರು, ಆದ್ರೂ ಹುಡುಗಿಗೆ ತುಂಬಾ ಹೆವಿ ಸುಸ್ತು, ಊಟ ಮಾಡಿದ್ರು ಸುಸ್ತು, 3 ಮಕ್ಕಳಾಗಿದ್ದಾರೆ ಸಿಜರಿಂಗ್ ಮಾಡಿ, ತುಂಬಾ ಸುಸ್ತು. ಹಾಸ್ಪಿಟಲ್ಗೆಲ್ಲ ನೋಡ್ತಿದ್ದೀರಿ, ಏನ್ ಒಳಗಡೆನೆ ಸುಸ್ತು ಸುಸ್ತು, ಕೈ ಕಾಲು ನಿರ್ತಾನೆಲ್ಲ. ಆಯ್ತು, ಈಗ ದಿನ ಬಗ್ಗೆ ದಿನ 100 ಚಮಚ ಸಕ್ಕರೆ ಹಾಕ ಕೇಳಿ, ಬೇವಿನ ಮರಕ್ಕೆ ಹೋಗಿ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಿ, 1 ಚಮಚ ಕಪ್ಪು ಇರ್ಬೇಕಾದ್ರೆ ಸಕ್ಕರೆ ಹಾಕಿ ಕೇಳಿ, 109ನೇ ಸುತ್ತಿಗೆ 108 ಸುತ್ತು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. 109ದಕ್ಕೆ 1 ಚಮಚ ಸಕ್ಕರೆ ಮರದ ಬುಡದ ಹತ್ರ ಹಾಕ್ಬಿಟ್ಟು ಬಂದ್ಬಿಟ್ರೆ ಈ ಥರದೊಂದು 21 ದಿವಸ ಮಾಡಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರು, ಒಂದು ನನ್ನ ಒಂದು ಸಜೆಷನ್, ಹೇಳಿದ್ದೇ ಹೇಳ್ತಾ ಇರಬೇಡಿ, ಒಂದು ಸಲ ಹೇಳಿದ್ರೆ ನಂಗೆ ಅರ್ಥ ಆಗುತ್ತೆ, ಪದೇ ಪದೇ ರಿಪೀಟ್ ಮಾಡಬೇಡಿ ದಯವಿಟ್ಟು, ಯಾಕೆಂದರೆ ನಿಮಗೂ ಸಮಯ ವೇಸ್ಟ್, ನನಗೂ ಸಮಯ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದು ಸಲ ಹೇಳಿದ್ರೆ ಸಾಕು, ನಂಗೆ ಅರ್ಥ ಆಗುತ್ತೆ, ಅದಕ್ಕೆ ಪ್ರಯತ್ನ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತೀರಾ ಸರ್? ಗುಂಡ್ಲಪೇಟೆ ಚಾಮರಾಜನಗರ ಜಿಲ್ಲೆ ಕೊರಸವೆ ಇಂದ ಸರ್. ಬಹಳ ಸಂತೋಷ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ಸರ್, ನಿಮ್ಮ ಅಭಿಮಾನಿ ಸರ್ ನಾನು. ಬಹಳ ಸಂತೋಷ, ನಾವು ಸುಮಾರು ಯೂಟ್ಯೂಬ್ ಎಲ್ಲರೂ ನಿಮ್ಮ ಹೇಳಿ ಅದನ್ನೆಲ್ಲ ನಡೆಸೋದ್ರೆ ಸರ್, ತುಂಬಾ ನಮ್ಗೆ ಅನುಕೂಲ ಆಗಿದೆ ಸರ್. ತಾವೇನ್ ಕೆಲಸ ಮಾಡ್ತೀರಿ ಸರ್? ನಾವು ಗ್ಯಾಸ್ ಆಫೀಸ್ ಕೆಲಸ ಮಾಡ್ತಿದ್ರೆ ಸರ್, ಇಂಡಿಯನ್ ಗ್ಯಾಸ್. ಏನಂತ? ಅದೇ ಗ್ಯಾಸ್ ಆಫೀಸ್ ಕೆಲಸ ಮಾಡ್ತಿದ್ರೆ ಸರ್, ಇಂಡಿಯನ್ ಗ್ಯಾಸ್. ನಿಮ್ಮೆಲ್ಲಾನು ಬರ್ತಾ ಹೋಯ್ತಿ, ಅದು ಎಲ್ಲ ಕೆಲಸ ಸಿಕ್ಕಿದೆ ಸರ್, ಪರವಾಗಿಲ್ಲ. ಬಹಳ ಸಂತೋಷ, ಹೇಳಿ. ಕೈಲಿ ಅದೇ ಸರ್, ದುಡಿತಾ ಇದ್ರೆ ಕೈಲಿ ದುಡ್ಡು ನಿಲ್ದೇ ಇಲ್ಲ ಸರ್, ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಿಮ್ಮ ಕುಲದೇವರು ಇದ್ದಾರಲ್ಲ ಯಾರು, ಹೆಣ್ದೇವ್ರು ಯಾರು? ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರಿಗೆ ಏನಾದ್ರು ಒಂದು ದೀಪದ
ದೀಪ ದಾನ ಮಾಡಿಬಿಡಿ. ಒಂದು ದೀಪ ತಗೊಳ್ಳಿ, ಪಂಚಲೋಹದ್ದು ಅಥವಾ ತಾಮ್ರದ ಕಂಚದ್ದು, ಅದಕ್ಕೆ ಎಣ್ಣೆ ಬತ್ತಿ ಹಾಕ್ಬಿಟ್ಟು ಆರತಿ ಮಾಡ್ಬಿಟ್ಟು ಆ ದೀಪನ ಆ ದೇವರಿಗೆ ಅರ್ಪಿಸ್ಬಿಡ್ಬೇಕು. ಸರಿ ಗುರುಜಿ. ಆಮೇಲೆ ಇನ್ನೊಂದು ಗುರುಜಿ, ಕೆಲ್ಸಕ್ಕೆ ಹೋದ್ರ ಸ್ವಲ್ಪ ಶತ್ರುಗಳ ಕಾಟ ಗುರುಜಿ, ಏನಾದ್ರೂ ಅಂತ ಬೇಕಿರುತ್ತ, ಏನಾದ್ರೂ ಒಂದು ಹೇಳ್ತಿರ್ತಾರ ಕೆಲ್ಸಕ್ಕೆ ಹೋದ್ರೆ? ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಇದು ಸರ್ವೇ ಸಾಮಾನ್ಯ, ಇದು ಇದು ಮಾಮೂಲಿ. ಒಬ್ರು ಸಂಬಳ ಕೊಡ್ತಾರೆ, ಅವಾಗ ಏನಾದ್ರು ಹೇಳ್ತಿರ್ತಾರೆ, ಅದನ್ನ ನಾವು ತಲೆ ಕೆಡಿಸ್ಕೋಬಾರ್ದು. ಅವ್ರು ದುಡ್ಡು ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಕೆಲಸ ಮಾಡ್ಬೇಕು, ಅವ್ರು ಹೇಳಿದ್ ಮಾಡ್ಬೇಕು, ಅದೆಲ್ಲ ತಲೆಗೆ ಹಚ್ಕೋಬಾರ್ದು. ಲಕ್ಷ್ಮೀ ನರಸಿಂಹ ನೀವು ನಿಮ್ ವರ್ಕರ್ಸ್ ದಿನ ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹರಿಗೆ ಧ್ಯಾನ ಮಾಡಿ ಹೇಳ್ಕೊಂಡು ಹೋಗಿ, ಓಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ಅಂತ, ಲಕ್ಷ್ಮೀ ನರಸಿಂಹ ಓಂ ಶ್ರೀ ಲಕ್ಷ್ಮೀ ನರಸಿಂಹ ಅಂತ ಹೇಳ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ. ನಿಮ್ ಜೊತೆ ವರ್ಕ್ ಮಾಡೋರು, ನಿಮ್ ಬಾ ಎಲ್ಲರೂ ಕೂಡ ನಿಮ್ಗೆ ಚೆನ್ನಾಗಿ ನಡೀತದೆ ಕೆಲಸ. ಸರಿ ಗುರುಜಿ, ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಮಾತಾಡ್ತೀರಾ? ಗುರುಜಿ ಹತ್ರ ಮಾತಾಡಿದೆ. ಹಾಂ ಮಾತಾಡಿ, ಮಾತಾಡ್ತಾ ಇದ್ದೀವಿ. ಎಲ್ಲಿಂದ ಮಾತಾಡ್ತೀರಿ? ನಾವು ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀವಿ, ಮಂಜುಳ ಅಂತ. ನಮಸ್ಕಾರ ಹೇಳಿ ಅಮ್ಮ. ನಮ್ಮ ಮಗಳಿಗೆ ತುಂಬಾ, ಹಲೋ ಗುರುಜಿ ಸ್ವಲ್ಪ ಜೋರ ಮಾತಾಡಿ. ನಮ್ಮ ಮಗಳಿಗೆ ತುಂಬಾನೇ ಹುಷಾರಿಲ್ಲ ಗುರುಜಿ, ಬಹಳ ನೀರ್ ಕುಡಿತಾಳೆ. ಆಮೇಲೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಒಂದ್ 2 ಲೀಟರ್ ಅಂತೆ, ಒಂದು 10-15 ಬಾಟ್ಲಿ ನೀರ್ ಕುಡಿತಾಳೆ. 2 ಲೀಟರ್ ಅಂತ ಬಾಟ್ಲು, 15 ಬಾಟ್ಲಾ? ಹ್ಮ್ ಗುರುಜಿ. ಆಮೇಲೆ ಆಕಿಗೆ ಏನಾಗುತ್ತಪ್ಪ ಅಂತಂದ್ರೆ, ಕುತ್ಕೊಂಡಿರ್ತಾಳೆ, ಹಿಂಗೆ ಕುತ್ಕೊಂಡಿದ್ದಂಗೆ ಆಕಿಗೆ ಒಂಥರ ಆಕ್ಷನ್ ಬರುತ್ತೆ. ಏನ್ ಬರುತ್ತೆ? ಆಕ್ಷನ್ ಮಾತಾಡ್ತಾಳೆ, ಬಾಯಿ ಬಿಟ್ಟು ಹೊರಸು, ಬಾಯಿ ಹೊರಗೆ ವಾಯ್ಸು ಬರಲ್ಲ. ಆಮೇಲೆ ನೀವು ಹೇಳಿದಂತ ಮುದ್ರಾ ಮಂತ್ರ, ಮಾಟ ಮಂತ್ರ, ತಂತ್ರ ಪ್ರಯೋಗ ಆಗಿರೋನ್ನೆಲ್ಲ ತೆಗ್ದಿದ್ದೀನಿ, ಅವನ್ ಮಾಡಿದೀನಿ, ಆದ್ರೂ ಇನ್ನೂ ಒಂದ್ ಸ್ವಲ್ಪ ಎಡಿ ಐತಿ. ಎಷ್ಟು ಏಜ್ ಅವಳಿಗೆ? 26 ವರ್ಷ. 26 ವರ್ಷ. ಮದ್ವೆ ಆಗಿಲ್ಲ ಇನ್ನು? ಇಲ್ಲ, ಅವಳಿಗೆ ಸ್ವಲ್ಪ ಮನಸ್ಸಿಂದ ಖಿನ್ನತೆ ಇದೆ. ಇದಕ್ಕೆ ಪ್ರೇತ ಬಾಧೆ ಅಂತಾರೆ. ಯಾರೋ ನಿಮ್ಮನ್ನ ಸತ್ತಿರೋ, ನಿಮ್ಮ ಗೋತ್ರದಲ್ಲಿ ನೇಣ ಹಾಕೊಂಡು ಸತ್ತಿದ್ರೆ, ವಿಷ ಕುಡ್ದಿದ್ರೆ, ಬೆಂಕಿ ಹಾಕೊಂಡು ಸತ್ತಿದ್ರೆ, ಏನೋ ದುರ್ಮರಣ ಆಗಿದ್ರೆ, ಅದರ ಆತ್ಮ ಇವ್ರ ಮೇಲೆ ಇರ್ತದೆ, ಅದು ಈ ತರ ಮಾಡಿಸುತ್ತೆ. ಇದು ಪ್ರೇತ ಬಾಧೆ ಅಂತ ಕರೀತಾರೆ. ಆದ್ರೆ ಬಾಯಿ ಬಿಟ್ಟು ಆಯ್ತು, ನೀವು ಹೇಳಿದ ಅರ್ಥ ಆಯ್ತು, ನಿಮ್ ಹೇಳಿದಲ್ಲ, ನೀವು ಹೇಳಿದ ಅರ್ಥ ಆಯ್ತು, ಸಿಂಪ್ಟಮ್ ಗೊತ್ತಾಯ್ತು. ಇದು ಪ್ರೇತ ಬಾಧೆ. ಇದನ್ನ ನೀವು ಆಂಜನೇಯ ದೇವಸ್ಥಾನದಲ್ಲಿ ಒಂದು ರಾತ್ರಿ ಮಲಗಿಸಿ, ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಮಲಗಿಸಿ ಒಂದ್ಸಲ ರಾತ್ರಿ ಹೊತ್ತು. ಆ ತರ ಆಂಜನೇಯ ದೇವಸ್ಥಾನದಾಗ ಒಂದು ವಾರ 8 ದಿವಸ ಮಲಗಿಸ್ಕೊಂಡ್ ಬಂದಿದ್ದೀವಿ. ಈಗ ಇನ್ನೊಂದು ಬೇರೆ ತರ ಪರಿಹಾರ ಕೊಡಿ ಸರ್. ನೀವು ಒಂದು ಕೆಲಸ ಮಾಡಿ, ನಿಮ್ಮ ನದಿ ದಡದ ಹತ್ರ ಹೋಗ್ಬಿಟ್ಟು ಅಲ್ಲಿ ಬ್ರಾಹ್ಮಣ ಕರೆಸಿ ಪಿಂಡ ಪ್ರದಾನ ಮಾಡಿಸಿ. ನಾರಾಯಣ ಬಲಿ ಅಂತಾರೆ, ಅಥವಾ ಪ್ರೇತ ನಾರಾಯಣ ಬಲಿ ಅಂತ, ಇದು ಮಾಡಿಸಿ. ನಿಮ್ಗೆ ಅದಲ್ಲಿರ್ತಾ, ನಿಮ್ಮ ಸಂಬಂಧಿಕರು ಯಾರು ಅತೃಪ್ತಿ ಆತ್ಮ ಇದೆಯೋ ಅವ್ರಿಗೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗ್ಬೋದು, ಪುನರ್ಜನ್ಮ ಆಗ್ಬೋದು, ಮತ್ತೆ ಉಳ್ಬೋದು, ಹಾಗೆ ಪ್ರೇತ ಬಾಧೆ ಹೋಗುತ್ತೆ. ಇದಕ್ಕೆ ಪ್ರೇತನಾರಾಯಣ ಬಲಿ ಮಾಡಿಸ್ಬೇಕು. ನದಿ ದಡದಲ್ಲಿ ಪ್ರೇತನಾರಾಯಣ ಬಲಿ ಮಾಡಿಸಿದ್ರೆ ಈ ದೋಷ ಹೋಗುತ್ತೆ. ಈಗಾಗಲೇ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಸರ್ ನಾವು ಹರಿಹರ ತಾಲೂಕಿಂದ. ಎಲ್ಲಿಂದ? ಹರಿಹರ ತಾಲೂಕಿಂದ ಸರ್ ನಾವು. ಗ್ರಾಮದಿಂದ, ಹರಿಹರದಿಂದ. ಹೇಳಿ ಅಮ್ಮ. ಸರ್ ನಮ್ಮ ಮನೆ ಹತ್ರ ಈಶಾನ್ಯ ಭಾಗಕ್ಕೆ ಲಿಂಗಮುದ್ರಿ ಕಲ್ಲು ಇದೆ ಸರ್. ಎಂತದು? ಲಿಂಗಮುದ್ರಿ ಕಲ್ಲು ಅನ್ನೋ ತರಲ್ಲ ಸರ್, ಆ ತರ ಇದೆ ಸರ್. ಅದು ಇದ್ರೆ ಕೆಲವರು ಒಳ್ಳೇದಲ್ಲ ಅಂತಾರೆ, ಕೆಲವರು ಒಳ್ಳೇದು ಅಂತಾರೆ, ಅದಕ್ಕೆ ನಿಮ್ಮನ್ನ ಒಂದ್ ಮಾತ್ ಕೇಳೋಣ ಅಂತ ಫೋನ್ ಮಾಡಿದೆ. ಈಶಾನ್ಯದಲ್ಲಿ ಈಶಾನ ಅಂತೇಳಿ ಶಿವನ ಒಂದ್ ಇನ್ನೊಂದು ರೂಪ. ಹ್ಞೂ ಸರ್. ಅದರಿಂದ ಅದಿದ್ರೆ ಬಹಳ ಒಳ್ಳೇದು. ಹ್ಞೂ ಸರ್. ಅದ್ ಹೆಂಗ್ ಬಂತ ಕಲ್ಲಲ್ಲಿಗೆ? ಏನ್ ಸರ್? ಹೇಗ್ ಬಂತು ಆ ಕಲ್ಲು ಸರ್? ಅದಕ್ಕೆ ನಾವು ಪೂಜೆ ಗೀಜೆ ಮಾಡ್ತೀವಿ ಸರ್ ಅದಕ್ಕೆ. ಅಲ್ಲಮ್ಮ, ಅದ್ ಹೆಂಗ್ ಬಂತು ಆ ಕಲ್ಲು, ಹೆಂಗ್ ಇಟ್ಟಿದಾರೆ, ಯಾರು ಇಟ್ಟಿದ್ ಅದನ್ನ? ಅದ್ ಗೊತ್ತಿಲ್ಲ ಸರ್, ಅದು ಯಾರು ಇಟ್ಟಿದಾರ ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರ ಕಾಲದಿಂದ ಇದೆ ಸರ್ ಅದು.
ಈಶಾನ್ಯದಲ್ಲಿ ಈಶಾನ್ಯದಲ್ಲಿ ಲಿಂಗ ಇದ್ರೆ ಬಹಳ ಒಳ್ಳೇದು. ಅದಕ್ಕೆ ಜನಗಳೆಲ್ಲ ಬಂದಾರ ಈಶಾನ್ಯ ಭಾಗ ಇದು ಲಿಂಗಬದ್ರಿ ಕಲ್ಲು ಇರೋದ್ರಿಂದ ಅಭಿವೃದ್ಧಿ ಇಲ್ಲ ಹಾಗೆ ಹೀಗೆ ಅಂತಾರೆ. ಇಲ್ಲ 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 ಈಶಾನ್ಯದಲ್ಲಿ ಅದಕ್ಕೆ ಈಶಾನ್ಯದಲ್ಲಿ ಈಶಾ ಅಂತಾನೆ ಹೆಸರಿಟ್ಟು ಪೂಜೆ ಮಾಡಿ. ಹ್ಞೂ ಸರ್ ಮಾಡಿ, ಬಹಳ ಒಳ್ಳೇದು ಮಾಡಮ್ಮ, ಬಹಳ ಒಳ್ಳೇದು. ಹಾಗೆ ಸರ್, ತುಂಬಾ ಧನ್ಯವಾದ, ಬಹಳ ಸಂತೋಷ ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಹಾಗೆ ಸರ್ ನೋಡಿ, ಈಶಾನ್ಯದಲ್ಲಿ ಜಲತತ್ವ ಇರಬೇಕು, ಇಲ್ಲಾಂದ್ರೆ ತುಳಸಿ ಕಟ್ಟೆ ಇಡಬೇಕು. ಈ ತರದೊಂದು ವಿಗ್ರಹಗಳು ಲಿಂಗಗಳಿತ್ತು ಅಂತಂದರೆ ಇನ್ನೂ ಬಹಳ ಒಳ್ಳೆಯದು. ಆದರೆ ಇವರ ಮನೆ ಯಾವ ಥರ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾವ ದಿಕ್ಕಿನಲ್ಲಿದೆ, ಯಾವ ಯಾವ ಅಡ್ಜಸ್ಟ್ ಆ ದೇವಸ್ಥಾನಕ್ಕೆ ಇವ್ರಿಗೆ, ಆ ಲಿಂಗಕ್ಕೆ ಇವ್ರಿಗೆ ಎಷ್ಟು ದೂರ ಇದೆ, ಅದು ಭಾಳ ಇಂಪಾರ್ಟೆಂಟ್. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವ್ರಿಂದ ಕಾಲ್ ಮಾಡ್ತೀರಿ? ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ, ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ? ಏನಿಲ್ರಿ ಅಜ್ಜರ, ನಮ್ಮ ಮಗ ಸ್ವಲ್ಪ ಬಹಳ ಉಡಾಳ ಆಗ್ಬಿಟ್ಟನ್ರಿ. ಏನಾಗಿತ್ತು ಮಗ? ಮಗ ಮನೇನ ನಂಬಲ್ರಿ, ನಮ್ಗೆ ಫೋನ್ ಹಚ್ಚಲ್ಲ, ಏನಿಲ್ಲ, ಮದ್ವೆ ಮಾಡಿಲ್ರಿ. ನಾವು ಸಣ್ಣ ಎಲ್ಲಿದ್ದಾನ ಅವನು? ಅವನು ಇಲ್ಲೇ ರಾಣೆ ಮಂದಿರ್ನಲ್ಲಿ ಇದ್ರೆ ಸ್ವಾಮಿ, ಈಗ ಅವನು ಇಲ್ಲಿಲ್ರಿ. ಎಲ್ಲದಾನ ಅಂತ ಫೋನ್ ಹಚ್ಚಿಲ್ರಿ ನಮ್ಗೆ. ಒಟ್ಟು ನಮಗೆ ಫೋನ್ ಹಚ್ಚಲಿದಂಗ ಹಿಂಗ ತಿರ್ತಾನ್ರಿ, ಭಾಳ ಉಡಾಳ ಆಗ್ಬಿಟ್ಟನ್ರಿ. ಮನೆಗೆ ಬಂದು ಹೋಗಿ ಮಾಡ್ತಾನ? ಇಲ್ರಿ ಇಲ್ರಿ, ಬರ್ತದ್ರಿ, ಈಗ ಒಂದು ತಿಂಗಳಾತ್ರಿ ಮನೆಗೆ ಬರಲ್ರಿ. ಬರ್ತೇನೆ ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಎಷ್ಟು ಏಜು? ಏಜು 30 ಅದಾವ್ರಿ. ಮತ್ತೆ ಚಿಕ್ಕ ಹುಡುಗ ಅಲ್ಲ, ಏನಿಲ್ಲ, ದೊಡ್ಡ ಹುಡುಗ ಬರ್ತಾನೆ. ಅವ್ನ ಏನ ದೊಡ್ಡವನ್ರಿ, ಆದ್ರೆ ಏನ ನಮಗೆ ತಂದೆ ತಾಯಿ ಅಂದ್ರೆ ಏನು ಬೆಲೆನೇ ಕೊಡಲ್ರಿ. ಅದು ಈಗಿನ ಕಲಿಯುಗದ ಮಹಿಮೆ. ನಿಮ್ಮ ಗಂಡ ದೇವ್ರು ಯಾರು ಮನೆಯದು? ಗಂಡ ದೇವ್ರು ಗಂಡ ದೇವ್ರು ಗೋಣಿ ಬಸಪ್ಪರಿ. ಎಲ್ಲಿದೆ ಅದು, ಯಾವೂರಲ್ಲಿದೆ? ಇದು ಹರತ್ನಾಳಿ ತಾಲೂಕು ರೀ. ವಿಳ್ಳೆದೆಲೆ ಮೇಲೆ ಅವನ ಹೆಸರು ಬರೆದ್ಬಿಟ್ಟು, ವಿಳ್ಳೆದೆಲೆ ಮೇಲೆ ಪ್ರತಿ ಒಂದು 48 ವಿಳ್ಳೆದೆಲೆ ತಗೊಳ್ಳಿ, ಒಂದೊಂದು ಎಲೆ ಮೇಲೆ ಅವನ ಹೆಸರು ಬರೆದ್ಬಿಟ್ಟು ಹಾರ ಮಾಡಿಬಿಟ್ಟು ನಿಮ್ಮ ದೇವ್ರ ಕುಲದೇವ್ರಿಗೆ ತಗೊಳಂಗ ಹಾರ ಹಾಕ್ಬಿಡಿ. ಕುಲದೇವ್ರು ಯಾರು? ಗೋಣಿ ಬಸಪೇಶ್ವರನ? ಗೋಣಿ ಬಸಪ್ಪ ರೀ, ಹೆಣ್ಣು ದೇವ್ರು ಹೆಣ್ಕೈಲಮ್ಮ. ಗೋಣಿ ಬಸಪ್ಪನಿಗೆ ವಿಳ್ಳೆದೆಲೆ ಹಾರ ಹಾಕಿ, ವಿಳ್ಳೆದೆಲೆ 48 ಎಲೆ ಕಟ್ಟಿ, 48 ಎಲೆಲ್ಲೂ ಅವನ ಹೆಸರು ಬರಿಬೇಕು ಪ್ರತಿಯೊಂದು ಎಲೆ ಮೇಲೂ. ಹೌದ್ರಿ, ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮನೆಯಲ್ಲಿ ಇವತ್ತು ಗಂಡ್ಮಕ್ಳು ಬೆಳೆಸ್ಕೊಳ್ಳೋವರೆಗೂ ತಂದೆ ತಾಯಿ ಬೇಕು. ಬೆಳೆದ ಆದ್ಮೇಲೆ ಅಪ್ಪನ ಬೇಡ, ಅಮ್ಮನು ಬೇಡ, ಏನು ಮಾಡೋಕ್ಕಾಗಲ್ಲ. ಅದು ಅವ್ರ ತಂದೆ ತಾಯಿ ಮಾಡಿದ ಪೂರ್ವಜನ್ಮದ ಕರ್ಮದಿಂದ ಮಕ್ಕಳು ಈ ರೀತಿ ಕೊಡ್ತಾರೆ. ಹಲೋ, 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 ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಮುದೋಡಿಂದ ಮಾಡ್ತಾ ಇದ್ದೇವೆ. ಹೇಳಿ ಅಮ್ಮ, ಏನು ಸಮಸ್ಯೆ? ಶ್ರೀನಿವಾಸ್ ಗುರುಜಿ ಅವರು? ಹೌದು ಹೌದು, ಮಾತಾಡ್ತಿದ್ವಿ, ಹೇಳಿ. ನಮ್ಮ ಶ್ರೀನಿವಾಸ್ ಗುರುಜಿ ಅವರು, ನಮ್ಮ ಮಗನಿಗೆ ಮದುವೆ ಸಮಸ್ಯೆ ಇದೆ ರೀ. ಏನ ಮದುವೆ ಏನಂತ ಆಗ್ತಾ ಇದೆ ನಮ್ಮ ಮಗಗೆ ರೀ? ನೀವು ತುಂಬಾ ಮಕ್ಕಳ ಹತ್ರ ಕುತ್ಕೊಂಡು ಮಾತಾಡ್ತೀವಿ, ಗಲಾಟೆ ಕೇಳಿಸ್ತಾ ಇಲ್ಲ ಅಲ್ಲಿ. ಗುರುಜಿ ಹೇಳಿ. ಗುರುಜಿ ಹೇಳಿ. ನಾವು ನಮ್ಮ ಮಗಳಿಗೆ ಮದ್ವೆ ಏನಂತ ಆಗ್ತಾ ಇದೆ ರೀ? ಮದ್ವೆ ಆಗ್ತಿಲ್ವಾ? ಹೌನ್ರಿ. ಯಾವ್ದು, ಗಂಡ್ ಮಗದ ಹೆಣ್ ಮಗನ? ಗಂಡ್ ಮಗು ರೀ. ಎಷ್ಟು ಏಜು? ಏಜು 35 ರೀ. ಹಾ, ಅವಂದ ಹೆಸರು ಹನುಮಂತ್ ರೀ. ಹನುಮಂತ್ ರೀ, ಅವಂದ ನಕ್ಷತ್ರ ಉತ್ತರಾಚಾರ ನಕ್ಷತ್ರ ರೀ. ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಹೋಗಿ ಬಂದೇರಿ ಗುರುಜಿ. ಏನ್ ಮಾಡಿದಿರಲ್ಲಿ, ಏನ್ ಸೇವೆ ಮಾಡಿಸಿದ್ರಿ ಅಲ್ಲೇ? ಅವ್ರಿಗೆ ಹಿಂಗ್ ಮ್ಯಾರೇಜ್ ವಿಳಂಬ ಆಗೈತೆ ಅಂತ ಹೇಳಿದ್ರಿ ಗುರುಜಿ. ಹೇಳಿದ್ದಕ್ಕೆ ಅವರು ನೀವು ಪಲ್ಲಕ್ಕಿ ಸೇವಾ ಮಾಡ್ರಿ ಅಂತೇಳಿ ಏನೋ ಒಂಥರ ಪ್ರಸಾದ ಕೊಟ್ಟಿದ್ರಿ. 12 ದಿವಸ ಪ್ರಸಾದ ಸೇವನೆ ಮಾಡ್ಯಾರಿ. ಅದು ಈರುಳ್ಳಿ ಉಳ್ಳ ಬೆಳ್ಳುಳ್ಳಿ ತಿನ್ಬೇಡ ಅಂತ ಹೇಳಿದ್ರಿ. 12 ದಿವಸ ಅದನ್ನ ಪಾಲನೆ ಮಾಡ್ಯಾರಿ ಗುರುಜಿ. ಅಲ್ಲಮ್ಮ, ನಿಮ್ಮ ಊರಲ್ಲಿ ಸರ್ಪದೇವರು ಇದೆಯಾದರು, ನಾಗರದೇವತೆ ಪದಾರ್ಥ ಪ್ರತಿಷ್ಠಾಪನೆ ಮಾಡೋ ಜಾಗ ಇದೆಯಾ? ಅದೇ ರೀ ಗುರುಜಿ. ಅದಕ್ಕೆ ದಿನ ಬೆಳಗ್ಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. 108 ಸುತ್ತು ಅಂತದ್ದು 21 ದಿವಸ ಬಿಡದೆ ಮಾಡಕ್ಕೆ ಹೇಳಿ. 108 ಸುತ್ತು ರೀ? 108 ಸುತ್ತು ಒಂದು ದಿನಕ್ಕೆ 21 ದಿನ ಬಿಡದೆ ಮಾಡಕ್ಕೆ ಹೇಳಿ ನಿಮ್ಮ ಮಗನಿಗೆ. ಆ ನಾಗರ ಕಲ್ಲಿಗೆ ನಾಗದೇವತೆ
ಸ್ಥಾಪನೆ ಮಾಡಿದಲ್ಲ ಆ ಜಾಗದಲ್ಲಿ ಈ ಮನೆ ಹತ್ರ ಕಾಳಂ ಗುಡಿ ಐತ್ರಿ ಅಲ್ಲಿ ಕಾಕಾದೇವಿ ಗುಡಿ ಐತ್ರಿ ಒಂದು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದೈತ್ರಿ ಅದಕ್ಕೆ ದಿನ ಬೆಳಗ್ಗೆ ಹೋಗಿ ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ 108 ಸುತ್ತು ಅಂತದ್ದು 21 ದಿವಸ ದಿನಕ್ಕೆ 108 ಸುತ್ತು 21 ದಿವಸ ಮಾಡ ಕೇಳಿ ಖಂಡಿತ ಒಳ್ಳೆದಾಗುತ್ತೆ ಬಹಳ ಸಂತೋಷ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕೆಲವರಿಗೆ 30 ದಾಟಿದ ಮೇಲೆ ಮುಪ್ಪೆ ಆಗ್ತಿಲ್ಲ ಅಂತಾನೆ ಬಹಳ ಕಷ್ಟ ಇರ್ತದೆ ಸರ್ಪದೋಷ ಇರಬಹುದು ಪಿತೃಶಾಪ ಇರಬಹುದು ಇಲ್ಲ ಸ್ತ್ರೀ ಶಾಪನು ಇರಬಹುದು ಇದಕ್ಕಿಂತ ಹೆಚ್ಚಾಗಿ ನಮ್ಮ ನಾವು ಯಾವ ಗೋತ್ರದಲ್ಲಿ ಹುಟ್ಟಿದೀವೋ ಆ ಗೋತ್ರದಲ್ಲಿ ಯಾವುದು ದೇವತೆ ಅದು ಕುಲದೇವತೆ ಇರಬಹುದು ಕುಲದೇವರದ ಶಾಪ ಇದ್ದಾಗ ನಂಗೆ ಮಧ್ಯ ಆಗ ಯೋಗ ಇರುತ್ತೆ ಮತ್ತೆ ಕುಲದೇವಿ ಶಾಪ ಇದ್ದಾಗ ಮಧ್ಯ ಆಗಕ್ಕೆ ಬಿಡೋದಿಲ್ಲ ಇದು ಒಂದು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಹಲೋ ನಮಸ್ತೆ ಗುರುಜಿ ನಮಸ್ತೆ ಮಹಿಳೆ ಎಲ್ಲಿಂದ ಮಾತಾಡ್ತೀರಿ ಬೆಂಗಳೂರು ಗುರುಜಿ ಎಲ್ಲಿಂದ ಬೆಂಗಳೂರು ಗುರುಜಿ ಸ್ವಲ್ಪ ಜೋರಾಗಿ ಮಾತಾಡಬೇಕು ನಾನು ಹುಷಾರಿಲ್ಲ ಗುರುಜಿ ಆ ಹೇಳಿ ಗುರುಜಿ ಮಾತಾಡಿ ನಾನು ಮೂರು ನಾಲ್ಕು ವರ್ಷದಿಂದ ನಿಮ್ಮನ್ನ ಭೇಟಿ ಆಗ್ಬೇಕಂತ ತುಂಬಾ ನೋಡಿದೆ ನಮ್ಗೆ ಆಗ್ಲಿಲ್ಲ ಬರಕ್ಕೆ ಈಗ ತುಂಬಾ ಹುಷಾರಿಲ್ಲ ನನಗೆ ಜೀವನದಲ್ಲಿ ನಿಮ್ಮನ್ನ ಬಂದು ಭೇಟಿ ಆಗೋದಿತ್ತು ಇಲ್ಲ ನಮ್ಗೆ ಸುಸ್ತಾಗ್ಬಿಟ್ಟಿದ್ದೀನಿ ಏನು ಹುಷಾರಿಲ್ಲ ನಿಮಗೆ ಸ್ವಲ್ಪ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ತುಂಬಾ ಚೆನ್ನಾಗಿಲ್ಲ ಗುರುಗಳು ಹೇಳಕ್ಕಾಗಲ್ಲ ಅದಕ್ಕೆ ತುಂಬಾ ಸುಸ್ತು ಬರಬೇಕಂದ್ರೆ ಎಲ್ಲಿ ಎಷ್ಟೋ ಸಲ ವಿಡಿಯೋಗಳು ನೋಡಿದ್ವಿ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟು ಭೇಟಿ ಮಾಡ್ಬೇಕು ಗುರುಗಳನ್ನ ಅದಕ್ಕೆ ಇದು ಗುರು ಸಂವಾದಗಳು ಎಲ್ಲಿ ನನ್ಗೆ ಅಡ್ಜಸ್ಟ್ ಆಗಲಿಲ್ಲ ಬರಕ್ಕಾಗಿಲ್ಲ ಈಗಲೂ ಬರಕ್ಕಾಗಲ್ಲ ಬೇಡ ಅದಕ್ಕೆ ಈಗ ಒಂದು 5 ನಿಮಿಷ ನಿಮ್ಮ ಹತ್ರ ನನ್ನ ಭಾರಿ ಹೇಳ್ಬಿಡ್ತೀನಿ ನನ್ನ ಪರಿಹಾರ ಹೇಳ್ಬಿಡ್ತೀನಿ ಅದೊಂದು ಸ್ವಲ್ಪ ಜೋರಾಗಿ ಮಾತಾಡಿ ನನ್ ಕೇಳಿಸ್ತಾರೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾತಾಡಿ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಇದು ಬರಕ್ಕೂ ಆಗಲ್ಲ ನಿಮ್ಮನ್ನ ಭೇಟಿ ಆಡೋಕ್ಕಾಗಲ್ಲ ಆಯ್ತು ಆಯ್ತು ಒಂದ್ಸಲ ಹೇಳಾಯ್ತಲ್ಲ ಬಿಡಿ ಈಗ ನಿಮ್ ಪ್ರಾಬ್ಲಮ್ ಹೇಳಿ ಕರೆಕ್ಟ್ ಆಗಿ ಚಿಕ್ಕದಾಗಿ ಹೇಳಿ ನಿಮ್ ಪ್ರಾಬ್ಲಮ್ ನನ್ ತುಂಬಾ ತೊಂದ್ರೆ ಇದೆ ಗುರುಗಳು ನನ್ ಮುಂದಕ್ಕಿನ್ ಇರ್ಬೇಕೋ ಇರ್ಬೇಡೋ ಅಷ್ಟು ನಿರ್ಧಾರ ಮಾಡ್ಕೋಬೇಕು ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಏನಾದ್ರು ಸಿಕ್ಕುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವು ಒಂದು 5 ನಿಮಿಷ ನನಗೆ ಫೋನಲ್ಲಿ ಮಾತಾಡಿ ಗುರುಗಳು ಯಾವಾಗಾದ್ರೂ ನಾನು ಯಾವಾಗಲೂ ಫೋನ್ ಮಾಡೋಕ್ಕಾಗಲ್ಲಮ್ಮ ಅಯ್ಯೋ ದಿನಕ್ಕೆ ನನ್ನ ಹತ್ರ ಒಂದು 5-6 ಸಾವಿರ ಕಾಲ್ ಬರುತ್ತೆ ಯಾವುದು ಅಂತ ಹೇಳೋಕ್ಕಾಗಲ್ಲ ನೀವು ಬಂದು ಭೇಟಿ ಮಾಡಿ ನಿಮ್ಮ ಆಫೀಸ್ವರೆಗೆ ಹೇಳ್ತೀನಿ ಒಂದು 5 ನಿಮಿಷ ನನಗೆ ನನಗೂ ಹೇಳ್ಬಿಡಿ ಇವಾಗಲೇ ಹೇಳಿ ಇವಾಗಲೇ ಮಾತಾಡಿ ಆಗಲ್ಲ ಈ ಥರ ಹೇಳ್ಬಿಟ್ರೆ ತುಂಬ ತೊಂದರೆ ನನಗೆ ಅದು ಅದಕ್ಕೆ ಆಯಿತು ಟೈಮ್ ಬಿದ್ದ ನೋಡೋಣ ಆಯಿತಾ ಆಗಲಿ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಹೇಳಿ ಯಾವರಿಂದ ಕಾಲ್ ಮಾಡ್ತೀರಾ ಹೊಳೆನೇಶಿಪುರ ತಾಲೂಕಿಂದ ಮೇಡಮ್ ಬಹಳ ಸಂತೋಷ ಹೊಳೆನೇಶಿಪುರ ಹೇಳಿ ಅಮ್ಮ ತುಂಬಾ ಸಮಸ್ಯೆ ಇದೆ ಗುರುಜಿ ನಮ್ಮ ಮನೆಯಲ್ಲಿ ಅದಕ್ಕೇನೆ ಹೇಳಿ ಏನು ಸಮಸ್ಯೆ ಹೇಳಿ ಅಂದ್ರೆ ಆರೋಗ್ಯ ಸಮಸ್ಯೆ ಮತ್ತೆ ಮನೆ ಕಟ್ಟಿ ಬಿಟ್ಟಿದೀವಿ ಗುರುಜಿ ಅದು ಪೂರ್ತಿ ಮಾಡಕ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಎಲ್ಲಿವರೆಗೂ ಬಂದಿದೆ ಮನೆ ಕಟ್ಟ ಇದು ಮನೆ ಕಟ್ತಾ ಇದ್ದೀರಾ ಕಟ್ಟಿದೀವಿ ಗುರುಜಿ 4 ವರ್ಷ ಆಯ್ತು ಕಟ್ಟಿ ಅದನ್ನ ಪೂರ್ತಿ ಗಿಲೋ ಮಾಡ್ಸಕ್ಕೆ ಇದ್ ಮಾಡ್ಸಕ್ಕೆ ಆಗ್ತಾ ಇಲ್ಲ ಗುರುಜಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ ಆ ಜಮೀನ್ ಯಾರ ಹೆಸರಲ್ಲಿ ಇದೆ ಮನೆ ಯಾರ ಹೆಸರಲ್ಲಿ ಕಟ್ತಾ ಇದ್ದೀರಾ ಮನೆ ನನ್ನ ಹೆಸರಲ್ಲೇ ಬಂದಿದ್ದು ನಮ್ಮ ಯಜಮಾನ್ ಹೆಸರಲ್ಲಿ ಸರಿ ಇಲ್ಲ ಅಂತ ಅದಕ್ಕೆನೆ ಗುರುಜಿ ತುಂಬಾ ಸಮಸ್ಯೆ ಅಂದ್ರೆ ಹೇಳ್ಕೊಳಕ್ಕಾಯ್ತಲ್ಲ ಅಷ್ಟೊಂದು ಸಮಸ್ಯೆ ಆಗಿದೆ ಗುರುಜಿ ಈಗ ನಿಮ್ಮ ಆ ಮನೆ ಅರ್ಧಂಬರ್ಧ ಕಟ್ಟಿರೋ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಹಸುಕರನ್ನ ಒಂದ್ ನೈಟ್ ಪೂರ್ತಿ ಮಲಗಿಸಿ ಒಂದ್ ನೈಟ್ ಅಲ್ಲಿ ಸಗಣಿ ಹಾಕ್ಬೇಕು ಗೋಮೂತ್ರ ಹಾಕ್ಬೇಕು ಹಸುಕರು ಚೆನ್ನಾಗಿ ಅಲ್ಲಿ ಮಲಗಿ ಒದ್ದಾಡಬೇಕು ಆಮೇಲೆ ನೋಡಿ ಅದು ಕಂಪ್ಲೀಟ್ ಆಗತ್ತೆ ಸರಿ ಅದು ಗುರುಜಿ ಮನೆಯವ್ರಿಗೆ ಒಂದು ಬೆಳ್ಳಿ ವಿಗ್ರಹದ ಮುಖಾಡ ಸಿಕ್ಕಿದೆ ಎಲ್ಲಿ ಅದು ಇದು ಒಳ್ಳೆ ಒಳಗಡೆ ಸಿಕ್ಕಿದೆ ಮೀನು ಹಿಡಿಯಕ್ ಹೋಯ್ತಾರೆ ಅದ್ರೊಳಗಡೆ ಬಂದ್ಬಿಟ್ಟೈತೆ ಅದು ಸಿಕ್ಕಿರೋದಕ್ಕೆ ಒಬ್ರು ಒಳ್ಳೇದಾಗುತ್ತೆ ಅಂತಾರೆ ಒಬ್ರು ಕೆಟ್ಟದಾಗುತ್ತೆ ಅಂತಾರೆ ಅದನ್ನಿಟ್ಟು ಪೂಜೆ ಮಾಡ್ಬೇಕು ಬಹಳ ಒಳ್ಳೇದು ಇಟ್ಟು ಪೂಜೆ ಮಾಡ್ತಾ ಇದೀವಿ ಗುರುಜಿ ಒಳ್ಳೇದಾಗುತ್ತೋ ಇಲ್ವೋ ಅಂತ ಅದೇ ಭಯ ಅದು ಇಟ್ಟು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೇದಮ್ಮ ಸಿಕ್ಕಿರೋದು ಅವ್ರಿಗೆ ಅದೃಷ್ಟ ಅದು ಇಟ್ಟು ಪೂಜೆ ಮಾಡ್ಬೇಕು ಮಾಡಿ ಯಾರಿಗೂ ಕೊಡಬಾರ್ದು ಯಾವ ದೇವಸ್ಥಾನಕ್ಕೂ ಕೊಡಬಾರ್ದು ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು ಹೇಳ್ಬಾರ್ದು ಹಂಗೆಲ್ಲ ಹೊರಗಡೆ ಅವ್ರಿಗೆಲ್ಲ ಪ್ರಚಾರ ಮಾಡಬಾರ್ದು ನದಿಲಿ ದೇವ್ರ ವಿಗ್ರಹ ಸಿಕ್ಕರೆ ನಿಧಿ ಸಿಕ್ಕರೆ ಪ್ರಚಾರ ಮಾಡಬಾರ್ದಂತೆ ಬಹಳ ಸಂತೋಷಮ್ಮ ಕರೆ ಮಾಡೋದಕ್ಕೆ ಧನ್ಯವಾದಗಳು ನನ್ನ ಗುರುಗಳು ಹೇಳ್ತಾ ಇರು ನದಿಯಲ್ಲಿ ಏನಾದ್ರು ವಿಗ್ರಹಗಳು ಸಿಕ್ಕಿದ್ರೆ ಮತ್ತು ನಿಧಿ ಅದನ್ನು ಪ್ರಚಾರ ಮಾಡಿದ್ರೆ ದೃಷ್ಟಿದೋಷದಿಂದ ತೊಂದರೆ ಆಗುತ್ತೆ ಅಂತ ಓ ಅವ್ನು ಸಿಕ್ಬಿಡ್ತಂತೆ ಅಯ್ಯೋ ಅವ್ರಿಗೆ ಅದು ಸಿಕ್ತಂತೆ ಅಂತ ಹೇಳಿ ಭಾಳ ಒಂಥರ ಊರೆಲ್ಲ
ಪ್ರಚಾರ ಆಗಿ ದುಷ್ಟಿದೋಷ ಆಗಿ ಅವನು ತುಂಬ ತೊಂದರೆ ಆಗುತ್ತೆ ಅಂತ. ಯಾವುದೇ ವಸ್ತುನಾಗಲಿ ಈ ಥರದ್ದು ಅಪರೂಪವಾಗಿ ಸಿಕ್ತಾಗ ಅದನ್ನು ಪ್ರಚಾರ ಮಾಡ್ಕೋಬಾರ್ದು. ಈ ಜನ ಹೊಟ್ಟೆ ಕಿಚ್ಕೆ ನಿಮ್ಗೆ ಆಗಿ ಬರಲ್ಲ, ಕೊಟ್ಟುಬಿಡಿ ದೇವಸ್ಥಾನಕ್ಕೆ ಅಂತಾರೆ, ನದಿಗೆ ಬಿಟ್ಟುಬಿಡಿ ಅಂತಾರೆ, ನಮಗೆ ಕೊಡಿ ಅಂತಾರೆ. ಈ ಥರದ್ದೆಲ್ಲ ಏನೇನೋ ತಲೆ ಕೆಲಸಗಳೆಲ್ಲ ಮಾಡೋ ಥರ ಹೇಳ್ಕೊಡ್ತಾರೆ. ಅದರಿಂದ ತಲೆಗೆ ಹಚ್ಕೊಳ್ದೇ ಸಿಕ್ಕಿದ್ದು ಅವ್ರ ಭಾಗ್ಯ, ಅದು ಋಣ ಇರ್ತದೆ, ಸಿಗೋಕ್ಕೆ ಸುಮ್ಮ ಸುಮ್ಮನೆ ಸಿಗೋಲ್ಲ. ಅದು ಮೀನು ಹಿಡಿಯುವಾಗ ಸಿಕ್ಕಿರೋದು ಭಾಳ ಒಳ್ಳೆಯದು, ಪೂಜೆ ಮಾಡಂತಲಿ ಮಾಡ್ತಾ ಇರಬೇಕು, ಭಾಳ ಒಳ್ಳೆಯದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ನಾವು ವಿಜಯನಗರ ಜಿಲ್ಲೆಯಿಂದ. ಓಕೆ, ಹೇಳಿ ಅಮ್ಮ. ವಿಜಯನಗರ ಜಿಲ್ಲೆಯಿಂದ ಸರ್. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ಇಲ್ಲ ಗುರುಗಳೇ, ನಂದು ಮಕ ನಕ್ಷತ್ರ ಮೂರನೇ ಪಾದ. ನನ್ನ ಮಗ ಏನು ಕೆಲಸ ಮಾಡಲ್ಲ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮಕ್ಕಳು ಓದಂಗಿಲ್ಲ. ನಿಮ್ದು ಮಕ ನಕ್ಷತ್ರ ಮೂರನೇ ಪಾದನಾ? ನಂದು ಮಕ ನಕ್ಷತ್ರ ಮೂರನೇ ಪಾದ, ಬೆಳಗಿನ ಜಾವ 5:30 ಗಂಟೆಗೆ. ಅಲ್ಲಲ್ಲ ಇರ್ರಿ, ಈಗ ಈ ಸಮಸ್ಯೆ ಏನು ಅಂದ್ರೆ, ನನ್ಗೆ ಸ್ವಲ್ಪ ಕಣ್ಣಿನ ನರ ವೀಕ್ ಆಗ್ಯಾವ್ರಿ ಸಾಂಗುರುಜಿ. ಡಾಕ್ಟರ್ ನರ ವೀಕ್ ಆಗ್ಯಾವೆ, ಮುಂದೆ ಬ್ಲೈಂಡ್ ಆಗ್ತೀರಿ ಅಂತ ಹೇಳಿದ್ದಾರೆ. ನನಗೆ 3 ಮಕ್ಕಳು. ಇದಕ್ಕೆ ನಿಮ್ದು ಏನಾದ್ರು ಪರಿಹಾರ ಸಿಗುತ್ತಾ ಅಂತ. ಯಾವ್ದಕ್ಕೆ ಪರಿಹಾರ ಬೇಕೀಗ? ನನ್ನ ಮಕ್ಕಳು, ನಾನ್ ಮುಂದೆ ಮಕ್ಕಳು ಚೆನ್ನಾಗಿ ಓದೋದು ಎಲ್ಲ ನಂದೇ ಮುಗೀತು ಗುರುಜಿ. ನಿಮ್ ಮಕ್ಳು ಬಗ್ಗೆ ಕೇಳಬೇಕು ಅಂದ್ರೆ ಜಾತಕ ಬೇಕು, ಅದಕ್ಕೆ ಏನಾದ್ರು ಎವಿಡೆನ್ಸ್ ಬೇಕಮ್ಮ. ಸುಮ್ನೆ ಏನು ಇಲ್ದೇನೆ ಹೆಂಗ್ ಹೇಳೋದು? ನಿಮ್ ಮಕ್ಳಿಗೆ ಯಾವ ತರ, ಯಾವ ಆಧಾರದ ಮೇಲೆ ಹೇಳಿ? ನನ್ನ ಆಧಾರದ ಮೇಲೆ ನನಗ್ ಮಕ್ಕಳು ಒಳ್ಳೆಯವ್ರು ಇದಾರೋ ಇಲ್ಲ ನನ್ನ ನಕ್ಷತ್ರದ ಆಧಾರದ ಮೇಲೆ. ಮಕ ನಕ್ಷತ್ರ ಮೂರನೇ ಪಾದ ನಿನ್ನೆ ನಾನು ರೆಕಾರ್ಡ್ ನಿಮ್ಗೆ ನಿನ್ನೆ ಬಂದಿತ್ತು ಅನ್ಸುತ್ತೆ, ನಿನ್ನೆ ನೋಡಿದ್ರ? ಇಲ್ಲ ರೀ, ಇಲ್ಲ ಗುರುಜಿ, ನನ್ನ ನಿನ್ನೆ ನ್ಯೂಸ್ ಇದು ನಮ್ಮ ಮನೆಯವ್ರು ಇದು ನೋಡ್ಕತ್ತಿದ್ರು ರೆಕಾರ್ಡ್ ನೋಡಿ. ನಮ್ಮ ಶಿರಡಿ ಸಾಹಿಬ್ ಭಿಕ್ಷಾ ಕೇಂದ್ರದ ಮಕ ನಕ್ಷತ್ರ ಮೂರನೇ ಪಾದ ಕರೆಕ್ಟ್ ಆಗಿ ಎಲ್ಲ ಮಾಡಿದೀನಿ ನೋಡಿ. ಮಗಳದು ಜ್ಯೇಷ್ಠ ನಕ್ಷತ್ರ ಮೊದಲನೇ ಪಾದ, ದೊಡ್ಡವಳು ಈಗ 7th-8th class. ಅವಳ ಬಗ್ಗೆ ತಿಳ್ಕೊಬೇಕು, ಅವಳ ಮುಂದೆ ಕಲೆಕ್ಟರ್ ಆಗ್ಬೇಕಂತ ಆಸೆ ಇಟ್ಕೊಂಡಾಳ. ಹಾಗಾದ್ರೆ ವೇಟ್ ಮಾಡಿ ಒಂದ್ ವಾರ, ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಕ್ಲೀನ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರೇ, ನಾನು ನಕ್ಷತ್ರ ಬಗ್ಗೆ ಮತ್ತೆ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮದು ಜಾತಕ ಇದೆ, ನಾನೇನು ಸರಿಯಾಗಿ ಹೇಳೋಕ್ಕಾಗಲ್ಲ, ಬಟ್ ನಾನು ಜನ್ರಲ್ ಆಗಿ ಮಾತಾಡ್ತಾ ಇದ್ದೀನಿ ಪ್ರತಿದಿನ. ನಿನ್ನೆ ಮಕ ನಕ್ಷತ್ರ 1, 2, 3 ಪಾದದಲ್ಲಿ ಮಾತಾಡಿದ್ದೀನಿ. ಹೀಗೆ ನೀವು ನೋಡ್ತಾ ಹೋದ್ರೆ ನಿಮಗೆ ಅರ್ಥವಾಗುತ್ತೆ ಹೇಗಾಗತ್ತೆ ಅಂತೇಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಮ್ಮ. ಗುರುಗಳೇ, ನಮ್ಮ ತಂದೆಯವರಿಗೆ ಸ್ವಲ್ಪ ಹುಷಾರಿಲ್ಲ. ಯಾವ ಊರು ನಿಮ್ದು? ನಮ್ದು ಬೆಂಗಳೂರೇ ಗುರುಗಳೇ. ಹೇಳಿ. ನಮ್ಮ ತಂದೆಯವರಿಗೆ ಸ್ವಲ್ಪ ಹುಷಾರಿಲ್ಲ ಗುರುಗಳೇ. ಅವ್ರಿಗೆ ನೀವು ಅದೇ ಇದು ಅದೇ ಪಿಶಾಚ ಕಾಟ ಅಂತ ಹೇಳಿದ್ರಲ್ಲ, ಆ ತರ ಸಿಂಪ್ಟಮ್ಸೇ ಇದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ವಿಠಲ ಅದೇ ಮಲ್ಲೇಶ್ವರಂ ಬಂದಿದೆ ಗುರುಗಳೇ, ಇದು ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದ್ಸರಿ ನಿಮ್ಗೆ ಭೇಟಿ ಮಾಡಿದ್ದೆ ನಾನು. ಅದೇ ದೇವಸ್ಥಾನಕ್ ಬಂದೆ, ಬಟ್ ಅಲ್ಲಿ ನೀವ್ ಇರ್ಲಿಲ್ಲ ಗುರುಗಳೇ, ಅವ್ರು ಇಲ್ಲಿ ಸಿಗೋದಿಲ್ಲ ನಂಬರು ಅಂತ ಕೊಟ್ರು. ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಗುರುಗಳೇ, ಹೆಂಗೆ ನೀವ್ ಎಲ್ಲಿದ್ದೀರಾ ಅಂತ ಅಡ್ರೆಸ್ ಹೇಳಿದ್ರೆ ಅಲ್ಲೇ ಬರ್ತೀವಿ ಗುರುಗಳೇ. ನಮ್ ತಂದೆಗೆ ತುಂಬಾ ಹುಷಾರಿಲ್ಲ. ನೀವು ಹಂಗ್ ಬಂದ್ರೆ ಸಿಗೋದಿಲ್ಲ, ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬನ್ನಿ. ವೆಬ್ಸೈಟ್ ದಿನ ತೋರಿಸ್ತೀವಲ್ಲ ನಾವು, www.lakshmishrinivas.in ಅಂತ. ಅದೆಲ್ಲ ಗೊತ್ತಾಗೋದಿಲ್ಲ ಗುರುಗಳೇ ನಮಗೆ. ಈಗ ನಾವು ಡೈರೆಕ್ಟ್ ಕೊಡೋಂಗಿಲ್ಲಮ್ಮ, ಇದೆಲ್ಲ ಸಿಸ್ಟಮ್ ಮಾಡಿಬಿಟ್ಟಿದ್ದೀವಿ, ಹಾಗೆಲ್ಲ ಬರೋಂಗಿಲ್ಲ. ಹೇಳಿದೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕು, ಬುಕ್ ಮಾಡ್ಕೊಳ್ಳಿ. ಈ ಹುಡುಗರು ಕೇಳಿ, ಯಾರು ಹೇಳಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಕಂಪ್ಯೂಟರ್ ಆಪ್ರೇಟ್ ಮಾಡೋ ಗೊತ್ತಿರೋ ಹುಡುಗರಿಗೆ ಹೇಳಿದ್ರೆ ಅವರು ಆಪ್ರೇಟ್ ಮಾಡ್ತಾರೆ. ಡೈರೆಕ್ಟ್ ಬಂದು ಮೀಟ್ ಮಾಡಕ್ ಆಗೋದಿಲ್ಲ ಗುರುಗಳೇ. ಅವ್ರದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಗುರುಗಳೇ. ಏನೇ ಆಗಲಿ ನೀವು ಡೈರೆಕ್ಟ್ ಆಗಿ ಬಂದಾಗ ಆಗಲ್ಲ, ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬನ್ನಿ. ಅದೇನೇ ಸಮಸ್ಯೆ ಇರೋ ಪರಿಹಾರ ಮಾಡೋಣ. ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಅದೇನು ನೀವು ಹೇಳೋದೊಂದು ನಕ್ಷತ್ರದ ಏನೋ ಇರ್ತದೆ, ಅವ್ರಿಗೆ ಪ್ರೇತಬಾಧೆ ಇರ್ಬೋದು ಅಥವಾ ಬೇರೆ ಏನಿದೆಯೋ ಗೊತ್ತಿಲ್ಲ, ನೀವು ಮೀಟ್ ಮಾಡಿ. ಈ ಥರದ್ದೆಲ್ಲ ಬೇಕು ಅಂತಂದರೆ ಡೈರೆಕ್ಟ್ ಬರೋಕ್ಕಾಗಲ್ಲ. www.lakshmishrinivas.in ಅಂತೇಳಿ ಯಾಕೆಲ್ಲರೂ ಕಂಪ್ಯೂಟರ್ ಆಪ್ರೇಟ್ ಮಾಡೋರ್ಗೆ ಹುಡುಗರ ಜೊತೆ ಹೇಳೋದು, ಅವರೇ ಬುಕ್ ಮಾಡಿಕೊಡ್ತಾರೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಯಾರೋ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಾಗಲಕೋಟೆಯಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಬಾಗಲಕೋಟೆಯಿಂದ, ಹೇಳಿ ಅಮ್ಮ. ನಾವು ನಮ್ಮ ತಂದೆ ತಾಯಿಗೆ ನಾವು 6 ಮಂದಿ ಹೆಣ್ಮಕ್ಳು ಇದ್ರೆ ಒಬ್ಬನೇ ಮಗ ರೀ. ನಮ್ ದೊಡ್ಡಕ್ಕ ಇಲ್ಲ ರೀ ಈಗ, ಅವ್ರು ತೀರ್ಕೊಂಡಿದ್ದಾರೆ. ನಮ್ ತಂದೆ ತಾಯಿ ನಾವು 6 ಮಂದಿ ಆದ್ರೆ 6 ಮಂದಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇದಾರಿ. ಏನದ ಕಷ್ಟ ಇದ್ರಿ? 6 ಮಂದಿ ಹೆಣ್ಮಕ್ಳಿಗೂ ತುಂಬಾ ಕಷ್ಟ ರೀ. 6 ಮಂದಿ ಇದ್ರು ನಮ್ಗೆ ನಮ್ ತಾತ ಇಲ್ಲ ಗುರುಜಿ. ನಿಮ್ ತಂದೆ ಇದಾರ? ಇಲ್ಲ ರೀ,
ತಾಯಿದಾರಿ ಈಗ ಬಹಳ ಸೀರಿಯಸ್ ಇದ್ದಾರೆ ಅವರು ಇವಾಗ ಸಮಸ್ಯೆ ಏನು ಹೇಳಿ ನಮಗೆ ಯಾಕೆ ಜೀವನದಲ್ಲಿ ಸುಖಾನೇ ಇಲ್ಲ ಅಂತಾರೆ ಯಾರಿಗೆ ತಪ್ಪ ನಮ್ಮ ಆರು ಮಂದಿ ಹೆಣ್ಮಕ್ಕಳಿಗೂ ಸುಖ ಇಲ್ಲ ರೀ ಅವ್ರ ಮಗಗೂ ಸುಖ ಇಲ್ಲ ರೀ ಪಟ್ಟ ಬಹಳ ಅಡಚಣೆ ಅಂದ್ರೆ ಅಡಚಣೆ ರೀ ದುಡ್ಡಿಂದ ಆಯ್ತ್ರಿ ಆಮೇಲೆ ಯಾವ್ದಕ್ಕೂ ಆ ಗಲ್ಸ್ಗಳಿಗೆ ಏನ್ ದುಡಿದ್ರು ಕೂಡ ಕೈಗತ್ತಲ್ಲ ರೀ ನಮಗ ಇದು ವಂಶಕ್ಕೆ ಶಾಪ ಇದೆ ಅಂತ ಕಾಣಿಸುತ್ತೆ ಒಂದು ವಂಶ ಒಂದು ಗೋತ್ರಕ್ಕೆ ಶಾಪ ಇದ್ರೆ ಅಲ್ಲಿ ಗಂಡಾಗ್ಲಿ ಹೆಣ್ಗಾಗ್ಲಿ ಆ ಶಾಪದಿಂದ ಏಳಿಗೆ ಆಗೋದಿಲ್ಲ ಅದಕ್ಕೆ ನೀವು ಸರಿಯಾಗಿ ನಿಮ್ಮ ಜಾತಕ ಇದು ತಗೊಂಡೋಗಿ ತೋರಿಸಿ ವಂಶಕ್ಕೆ ಇದು ಒಬ್ಬರಿಗೆ ಅಲ್ತಲ್ಲ ಇದು ಈ ಆರು ಜನ ಹೆಣ್ಮಕ್ಳಿಗೂ ತೊಂದರೆ ಇದೆ ಮತ್ತು ಎಲ್ರಿಗೂ ತೊಂದರೆ ಇದೆ ಅಂದರೆ ಅದು ವಂಶಕ್ಕೆ ಬಂದಿರೋ ಶಾಪ ಏನೋ ಒಂದು ವಂಶದಲ್ಲಿ ದೊಡ್ಡ ದುರ್ಘಟನೆ ನಡೆದಿದೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅದಕ್ಕೆ ನೀವು ಯಾರಾದರೂ ಬಾಗಲಕೋಟೆ ಒಳ್ಳೆ ಜ್ಯೋತಿಷ್ಯರ ಹತ್ರ ಹೋಗಿ ಜಾತಕ ತೋರಿಸಿ ನಮ್ಮ ಗೋತ್ರಕ್ಕೆ ನಮ್ಮ ವಂಶಕ್ಕೆ ಏನು ಶಾಪ ಇದೆ ಅಂತ ಪತ್ತೆ ಹಚ್ಚಿ ಪರಿಹಾರ ಮಾಡಿ ಹಲೋ ಹಾಂ ಹಲೋ ರೀ ಗೊತ್ತಾಯ್ತು ನಮ್ಮ ತಾಯಿಗೆ ನಮ್ಮ ತಮ್ಮಗೂ ಅವನಿಗೂ ಮದುವೆಯಾಗಿಲ್ಲ ರೀ ಆಮೇಲೆ ಮನೆಗೆ ಏಳಿಗೆನೇ ಇಲ್ಲ ರೀ ಅದಕ್ಕೆ ಏನಾದರೂ ಒಂದು ಪರಿಹಾರ ಇದ್ರೆ ಏಳಿಗೆ ಅದು ಹೇಳಿದ್ನಲ್ಲಮ್ಮ ಏಳಿಗೆ ಆಗಿಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಯಾರಿಗೂ ಏಳಿಗೆ ಆಗ್ತಿಲ್ಲ ಅಂದರೆ ನಿಮ್ಮ ತಂದೆ ಗೋತ್ರದಲ್ಲಿ ವಂಶದಲ್ಲಿ ಏನೋ ಶಾಪ ಇದೆ ಆ ಶಾಪ ಯಾವುದು ಅಂತ ಪತ್ತೆ ಹಚ್ಚಬೇಕು ಅದಕ್ಕೆ ಒಂದ್ಸಲ ನೀವು ಗೋಕರ್ಣಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾರಾಯಣ ಬಲಿ ಪ್ರೇತನಾರಾಯಣ ಬಲಿ ಮಾಡಿಸಿ ಪ್ರೇತನಾರಾಯಣ ಬಲಿ ನಾರಾಯಣ ಬಲಿ ಎಲ್ಲರೂ ಒಟ್ಟಿಗೆ ಹೋಗಿ ಒಂದ್ಸಲ ಮಾಡಿಸ್ಕೊಂಡು ಬನ್ನಿ ಅದರಿಂದ ಏನಾದ್ರು ಪರಿಹಾರ ಆಗ್ಬೋದೇನೋ ಫಸ್ಟು ನಿಮ್ಮ ಹುಟ್ಟು ಜಾತಕ ತೊಗೊಂಡ್ರೆ ಗೊತ್ತಾಗತ್ತೆ ಯಾರಿಗೇನು ದೋಷ ಇದೆ ನಿಮ್ಮ ಫ್ಯಾಮಿಲಿಲಿ ಅಂತ ಆ ಜಾತಕ ನೋಡಿ ಹೇಳಬೇಕು ಅಲ್ಲಿ ಜ್ಯೋತಿಷ್ ಹತ್ರ ಕೇಳಿ ಹೇಳ್ತಾರೆ ಭಾಳ ಸಂತೋಷ ಕರೆ ಮಾಡಿ ಧನ್ಯವಾದಗಳು ಕೆಲವರಿಗೆ ಗೋತ್ರದಲ್ಲಿ ಶಾಪ ಆಯಿತು ಅಂದರೆ ಹೆಣ್ಣಾಗಲಿ ಗಂಡು ಮಕ್ಕಳಿಗೆ ಎಳಿಗೆ ಆಗೋಲ್ಲ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದರೂ ಕೂಡ ತಂದೆ ಮನೆ ಶಾಪ ನಡೀತಿರ್ತದೆ ಒಂದು ಮೇಲೆ ಎರಡನೇದು ಅವ್ರ ಮನೇಲಿ ಏನೋ ಒಂದು ದೊಡ್ಡ ದುರಂತ ನಡೆದಿರ್ತದೆ ಅದಕ್ಕೆ ಪರಿಹಾರನೇ ಮಾಡ್ಕೊಂಡಿಲ್ಲ ಅಂತಂದರೆ ಈ ಥರದ್ದೆಲ್ಲ ದೋಷಗಳಿರ್ತದೆ ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ ಸರ್ ನಾವು ವಿಜಯಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ ಹೇಳಿ ಏನು ಸಮಸ್ಯೆ ಹೇಳಿ ಹಲೋ ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ ನೋಡಿ ಹೊರಗಡೆ ಬಂದು ಮಾತಾಡಿ ಹಲೋ ಹಾಂ ಹೇಳಿ ಹಾಂ ಗುರುಜಿ ನಿಮ್ಮೊಂದು ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಗುರುಜಿ ನಮಗೆ ನಾವು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಓಪನ್ ಮಾಡಿದ್ದೀವಿ ಅದರಲ್ಲಿ ಹೋದರೆ ನಿಮಗೆ ಆನ್ಲೈನ್ ನೀವೇ ಬುಕ್ ಮಾಡಬೇಕು ಯಾವ ಡೇಟಿಗೆ ಬೇಕು ಯಾವ ಟೈಮಿಗೆ ಬೇಕು ಬುಕ್ ಮಾಡ್ಕೋಬೋದು ನೀವೇ ಹೌದಾ ಬರ್ಸಿ ಹಾಂ ಗುರುಜಿ ನಾವು ಇದು ತರೀಕೆರೆಯಲ್ಲಿ ಅಗ್ನಿಹೋತ್ರಿಗೆ ಬಂದಿದ್ವಿ ಗುರುಜಿ ಓ ಭಾಳ ಸಂತೋಷ ಹಾಂ ನಿಮ್ಮ ಅಪ್ಪಟ ಶಿಕ್ಷಕರು ನಾವು ಏನು ಕೆಲಸ ಮಾಡ್ತೀರಿ ಸರ್ ಗುರುಜಿ ನಾನು ಕಿರಾಣಿ ಅಂಗಡಿ ಇಟ್ಟಿದ್ದೀನಿ ಗುರುಜಿ ಏನ ಕಿರಾಣಿ ಅಂಗಡಿ ಇಟ್ಟಿದ್ದೀನಿ ಗುರುಜಿ ಕಿರಾಣಿ ಅಂಗಡಿ ಓಕೆ ಹಾಂ ತುಂಬ ಶತೃತ್ವ ಗುರುಜಿ ರಿಲೇಷನಲ್ಲಿ ಅದಕ್ಕೆ ನಾನು ಬಗಲಮುಖಿ ಮಂತ್ರ ಏನಾದರೂ ಹೇಳ್ಬೋದಾ ಗುರುಜಿ ಬಗಲಮುಖಿ ಮಂತ್ರ ನಿಮ್ಗೆ ಗೊತ್ತಾ ಅದು ನಾವು ಯೂಟ್ಯೂಬ್ನಲ್ಲಿ ನಿಮ್ದು ತೊಗೊಂಡು ನೋಡ್ತಾ ಇರ್ತೀನಿ ಗುರುಜಿ ನಾನು ಹೇಳಿ ಶತ್ರು ನಾಶಕಕ್ಕೆ ಬಗಲಾಮುಖಿ ಬಹಳ ಪವರ್ಫುಲ್ ಬಗಲಾಮುಖಿ ಮಂತ್ರ ಹೇಳಿ ಹೌದಾ ಗುರುಜಿ ಹಲೋ ಹಾ ಹೇಳಿ ಬಗಲಾಮುಖಿ ಮಂತ್ರ ಬಹಳ ಒಳ್ಳೇದು ಹೇಳಿ ಸರಿ ಗುರುಜಿ ಅದೇ ಕೇಳಬೇಕಾಗಿತ್ತು ಸರ್ ನಾನು ಗುರುಜಿ ಮಾಡಿ ಮಾಡಿ ಬಹಳ ಒಳ್ಳೇದು ವಿಷಯನ ತಗೋಬೇಕಾಗಿತ್ತು ಅಥವಾ ಹಿಂಗೆ ನೀವು ಹೇಳಿರ್ತಿರಲ್ಲ ಅದನ್ನ ತಗೊಂಡ್ರೆ ಅದರಲ್ಲಿ ಇರು ತಗೊಂಡು ಹೇಳಿದ್ರೆ ನಡೀತ ಅಂತ ಕೇಳಬೇಕು ಹೇಳಿ ದೀಕ್ಷೆ ತಗೊಂಡು ಮಾಡಿದ್ರೆ ಬಹಳ ಒಳ್ಳೇದು ಇವೆಲ್ಲ ಬಹಳ ಪವರ್ಫುಲ್ಲು ಅಟಾಮಿಕ್ ಬಾಂಬ್ ಬಗಲಾಮಕಿ ಪ್ರತ್ಯಂಗಿರ ಚಿನ್ನಮಸ್ತಾದೇವಿ ಷೋಡಶಿ ರಾಜಮಾತಂಗಿ ಭೈರವಿ ಕಾಳಿ ತಾರಾದೇವಿ ಇವರೆಲ್ಲ ಭಾಳ ವಿಶೇಷವಾದ ದೇವತೆಗಳು ಅದಕ್ಕೆ ಗುರುಮುಖೇನ ಮಂತ್ರ ದೀಕ್ಷೆ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಬಟ್ ನಾ ಟಿ ವಿಲಿ ಹೇಳ್ಕೊಟ್ಟಿರೋದು ನೀವು ಮಾಡಿ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡಿ ಹಲೋ ಗುರುಜಿ ಹೇಳಿ ಹಲೋ ಅದು ನೀವು ಕ್ಲಾಸ್ ಮಾಡಿದರೆ ಒಳ್ಳೇದಾಗುತ್ತೆ ಗುರುಜಿ ಅಟೆಂಡ್ ಆಗ್ತೀವಿ ನಾವು ಏನ ಬ್ಲ್ಯಾಕ್ ಮ್ಯಾಜಿಕ್ ಇದು ಮಾಡ್ತಿಲ್ಲ ಗುರುಜಿ ಅದು ಕ್ಲಾಸ್ ಮಾಡ್ತಿರಲ್ಲ ಅದು ಮಾಡಿದರೆ ಒಳ್ಳೇದಾಗುತ್ತೆ ಹಾಂ ಅಟೆಂಡ್ ಆಗಿ ಅವಾಗ ಅವಾಗ ಇವೆಲ್ಲ ದೀಕ್ಷೆ ಕೊಡ್ತೀವಿ ನಾವು ಹೌದಾ ಗುರುಜಿ ಹ್ಞೂ ಬಗಲಾಮಕ್ಕಿ ದೀಕ್ಷೆ ಕೊಡ್ತೀವಿ ಚಿನ್ನಮಸ್ತ ಕಾಳಿ ಎಲ್ಲ ದೀಕ್ಷೆ ಕೊಡ್ತೀವಿ ಬ್ಲ್ಯಾಕ್ ಮ್ಯಾಜಿಕ್ ಕ್ಲಾಸ್ ಅಟೆಂಡ್ ಆದರೆ ಕೊಡ್ತೀವಿ ನಾವು ಅದೇನು ಈಗ ಕ್ಲಾಸ್ ಎಂತ ಸ್ಟಾರ್ಟ್ ಮಾಡಿದರೆ ನಾವು ಅಟೆಂಡ್ ಮಾಡಿದ್ವಿ ಹೇಳ್ತೀನಿ ಅನೌನ್ಸ್ ಮಾಡ್ತೀನಿ ಶುರು ಮಾಡುವಾಗ ಹಾಂ ಸರಿ ಗುರುಜಿ ನಮಸ್ತೆ ಹಲೋ ಗುರುಜಿ ಹೇಳಿ ಹಲೋ ಹಲೋ ಹಾಂ ಹೇಳಿ
ಹುಟ್ಟುಹಬ್ಬದ ಶುಭಾಶಯ ಕೋರಿದೆ ನಿಮಗೆ. ಥ್ಯಾಂಕ್ ಯು. ನಿನ್ನೆನೇ ಆಗೋಯ್ತು ಅಂದ್ ಹುಟ್ಟಬ್ಬ. ಹೌದು ಗುರುಜಿ, ನನಗೆ ತಿಳಿಸಕಾಗ್ಲಿಲ್ಲ ಗುರುಜಿ, ಅದಕ್ಕೆ ಕಾಲ್ ಸಿಕ್ತರೆ ಮಾತಾಡ್ಬೇಕಂತ ಅನ್ಕೊತೆ. ಆಯ್ತು, ಬಹಳ ಸಂತೋಷ, ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ. ಕೆಲವೊಂದು ಮಂತ್ರಗಳನ್ನ ಗುರುಮುಖೇನ ದೀಕ್ಷೆ ಪಡೆದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಗುರು ಅದ್ರ ಬಗ್ಗೆ ಅನುಭವ ಪಡೆದಿರ್ತಾರೆ. ಯಾವ ಮಂತ್ರ ದೀಕ್ಷೆ ಕೊಡ್ತಾರೋ ಗುರು ಅದನ್ನು ಜಪ ಮಾಡಿ ಅದರ ಅನುಭವದಿಂದ ದೀಕ್ಷಾರ್ಥಿಗಳಿಗೆ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅದನ್ನು ಉಚ್ಚಾರಣೆ ಯಾವಾಗ ಮಾಡಬೇಕು, ಆ ದೇವಿಗೆ ಸಂಬಂಧಪಟ್ಟಂಥ ಕೆಲವು ಡೀಟೇಲ್ಸ್ ಎಲ್ಲ ಹೇಳಿ ಮಂತ್ರ ದೀಕ್ಷೆ ಕೊಡ್ತಾರೆ. ಸುಮ್ಮನೆ ನಾವು ಮಂತ್ರ ಹೇಳೋದಕ್ಕೂ ಗುರುಮುಖೇನ ಕಲಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರ ಮಾತಾಡಬೇಕು. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಮಾಡ್ತೀರಾ? ನಾವು ಪಾಣಪುರ ತಾಲೂಕಿಂದ ಮಾಡ್ತಿರ್ತೀವಿ. ಹೇಳಿಮ್ಮ. ಮೇಡಮ್, ಸರ್, ನನ್ನ ದಾಂಪತ್ಯ ಜೀವನದಲ್ಲಿ ಒಂದಿನ ಇದ್ದಂಗೆ ಒಂದಿನ ಇರಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಕೇಳಿಕ್ಕೆ ಫೋನ್ ಮಾಡಿದೆ ಗುರುಜಿ. ಏನು ಪ್ರಾಬ್ಲಮ್? ಹಾರೋಸ್ಕೋಪ್ ಮ್ಯಾಚ್ ಮಾಡಿ ಮದುವೆ ಮಾಡೋದು? ಇಟ್ಸ್ ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಇದೆ ಅರೇಂಜ್ ಮಾಡೋದ್ರಲ್ಲಿ ಈ ಗಂಡ ಹೆಂಡತಿದು ನಿಮ್ಮಿಬ್ಬರದ್ದು ಹಾರೋಸ್ಕೋಪ್ ಮ್ಯಾಚ್ ಮಾಡಿ ಕೂಟ ನೋಡಿ ಎಲ್ಲ ಮಾಡಿದಾರಾ ಅಥವಾ ಸುಮ್ಮನೆ ಹೆಂಗೆ ಮಾಡಿದ್ದಾರೆ? ಕೊರೋನಾದಲ್ಲ ಆಗಿದ್ದು ಗುರುಜಿ, ನಮ್ಮದು ಒಂದೇ ರಾಶಿ ಇಬ್ಬರದ್ದು. ಅಲ್ಲಮ್ಮ, ಈಗ ಕೊರೋನಾದಲ್ಲಿ ಆಗಲಿ ಯಾವಾಗಲಾರಾಗಲಿ ಒಟ್ಟಿನಲ್ಲಿ ಜಾತಕ ಮ್ಯಾಚ್ ಆಯಿತಾ ಮಾಡೋಕ್ಕೆ, ಅದು ಪ್ರಶ್ನೆ. ಅದು ದೊಡ್ಡವ್ರು ಮಾಡಿದ್ದು ಗುರುಜಿ, ನನಗೆ ಗೊತ್ತಿಲ್ಲ ಆ ಥರ. ಅದು ಏನು ಸರಿ ಹೋಗುತ್ತೆ ಅಂದರೆ ನಿಮ್ಮಿಬ್ಬರು ಜಾತಕ ನೋಡಿ ಯೋನಿಕೂಟ ಗಣ, ನೀವು ಯಾವ ರಾಕ್ಷಸ ಗಣನ ಯಾವುದು ಮನುಷ್ಯ ಗಣನ ಎಲ್ಲ ನೋಡಿ ಮ್ಯಾಚ್ ಮಾಡಿ ಮದುವೆ ಮಾಡ್ಕೊಳ್ಬೇಕು. ಮದುವೆ ಆಗೋಗ್ಬಿಟ್ಟಿದೆ, ಈಗ ಹೊಂದಾಣಿಕೆ ಇಲ್ಲ ಅಂದರೆ ಏನೋ ದೋಷ ಇದೆ ಜಾತಕದಲ್ಲಿ. ಇಲ್ಲ ನಿಮ್ಮಲ್ಲಿ ಇರ್ಬೋದು, ಇಲ್ಲ ಅವರಲ್ಲಿ ಇರ್ಬೋದು, ಇಬ್ಬರಲ್ಲೂ ಇರ್ಬೋದೇನೋ. ಅದು ನೋಡಿಬಿಟ್ಟು ನಾವು ಹೇಳಿ. ಒಂದೇ ಸಿಂಹ ರಾಶಿ ಗುರುಜಿ. ಜಾತಕ ಇದೆಯಾ? ಜಾತಕ ಐತೆ. ಇಬ್ಬರದ್ದು ಇದೆಯಾ? ಇಲ್ಲ, ನನ್ನದೈತೆ, ಅವರದಿಲ್ಲ. ಮತ್ತೆ ಅದು ಹೆಂಗೆ ಮ್ಯಾಚ್ ಮಾಡ್ತೀರಿ ನೀವು? ಇಬ್ಬರು ಮ್ಯಾಚಿಂಗ್ ಅಂದಮೇಲೆ ಗಂಡು ಹೆಂಡತಿ ಎರಡೂ ಇರಬೇಕು ಗುರುಜಿ. ಇದು ಶಾಸ್ತ್ರದಲ್ಲಿ ಹುಡುಗಿಗೆ ಬೇರೆ ಹೆಸರು ಕಟ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ ಅಂದ್ರಂತೆ. ಅದಕ್ಕೆ ಇವರು ಕೊರೋನಾದಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ಮದುವೆ ಮಾಡಿದ್ದಾರೆ. ಇವಾಗ ಒಂದಿನ ಇದ್ದಂಗೆ ಇನ್ನೊಂದಿನ ಅವ್ರ ಮಾತು ನನ್ನ ಮಾತು ಅವ್ರು ಕೇಳಲ್ಲ, ಏನೋ ಒಂಥರ. ಒಂದು ಕೆಲಸ ಮಾಡಿ, ನಿಮ್ಮ ಮನೆ ನಿಮ್ಮ ಗಂಡನ ಮನೆ ದೇವ್ರು ಯಾರು? ಗಂಡದೇವರು ಮಹದೇಶ್ವರ, ಮಲೆ ಮಹದೇಶ್ವರ. ಆ ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಒಂದ್ಸಲ ಪೂಜೆ ಮಾಡಿಸಿ ನಮ್ಮಿಬ್ಬರು ದಾಂಪತ್ಯ ಇರೋ ದೋಷ ಎಲ್ಲ ಏನಿದೆ ದೋಷ ಶಾಪ ನಿವಾರಣೆ ಮಾಡಿ ನಮಗೆ ಸುಖ ಸಂತೋಷ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಏನೋ ಹರಕೆ ಕಟ್ಕೊಂಬನ್ನಿ. ಆಮೇಲೆ ಒಂದು 3-4 ತಿಂಗಳಾದ್ಮೇಲೆ ಚೆನ್ನಾಗಾದ್ಮೇಲೆ ಹೋಗಿ ಮತ್ತೆ ಇನ್ನೊಂದ್ಸಲ ಹರಕೆ ತೀರಿಸ್ಬಿಟ್ಟು ಬನ್ನಿ. ಇಷ್ಟು ಹೇಳ್ಬೋದು. ಜಾತಕ ಮ್ಯಾಚಿಂಗ್ ಇಲ್ಲದೆ ಸರಿಯಾಗಿ ಮದುವೆ ಮಾಡಲಿಲ್ಲ ಅಂದರೆ ಈ ಥರ ದೋಷ ಇರ್ತದೆ. ಅದಕ್ಕೆ ಕುಲದೇವರ ಆರಾಧನೆ ಮಾಡಿ ಕುಲದೇವ್ರತ್ರ ಸಮರ್ಪಣೆ ಮಾಡಿ ಏನಾದ್ರು ಒಂದು ಪೂಜೆ ಮಾಡ್ಕೊಂಬನ್ನಿ, ಹರಕೆ ಕಟ್ಕೊಳ್ಳಿ. ಒಂದು 3-4 ತಿಂಗಳಾದ ನಂತರ ಮತ್ತೆ ಹರಕೆನ ತೀರಿಸಿ. ಈ ರೂಪದಲ್ಲಾದರೂ ಸ್ವಲ್ಪ ವಿವಾಹದ ಲಗ್ನ ದೋಷ ಮತ್ತು ವಿವಾಹದಲ್ಲಿ ವಿವಾಹ ಮದುವೆ ಆಗೋ ಲಗ್ನದಲ್ಲಿ ಏನೋ ದೋಷ ಇತ್ತು ಎಲ್ಲದಕ್ಕೂ ಕುಲದೇವರ ಆಶೀರ್ವಾದ ಆದರೆ ಸರಿ ಹೋಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ತರೀಕೆರೆ ತಾಲೂಕು ಕೆಂಚಿಕೊಪ್ಪ ಅಂತ ಗುರುಜಿ. ಭಾಳ ಸಂತೋಷ, ಹೇಳಿ. ಮನೆಯಲ್ಲಿ ಸಪತ್ರ ಇಡ್ಲು ಬಹಳ ಒಂಥರ, ಒಬ್ಬರು ಮ್ಯಾಚ್ ಮೇಲೆ ಒಬ್ಬರಿಲ್ಲ. ಏನು ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಮ್ಮ. ಹಲೋ ಗುರುಜಿ. ಹೇಳಿ. ಮನೇಲಿ ಪ್ರೀತ ತಾಪತ್ರಯ, ಮಕ್ಕಳೆಲ್ಲ ಚೆನ್ನಾಗೇ ಇದ್ದಾವೆ, ಆದರೆ ಒಂದು ಹೊಂದಾಣಿಕೆ ಇಲ್ಲ, ಹೇಳಿದ ಮಾತು ಒಬ್ರು ಕೇಳಲ್ಲ. ಜಮೀನಲ್ಲಿ ಸರಿಯಾಗಿ ಬೆಳೆ ತಗಬೇಕು, ಆಗ್ತಾ ಇಲ್ಲ. ನಿಮ್ಮ ಮಲ್ಲರಿಗೂ ಮಕ್ಕಳು ಮದುವೆ ಮಾಡಿದ್ದೀರಾ ಗುರುಜಿ? ಮಕ್ಕಳಿಗೆಲ್ಲ ಮದುವೆ ಆಗಿದೆಯಾ? ಹ್ಞೂ ಗುರುಜಿ, ಆಗಿದೆ. ದೊಡ್ಡ ಹೆಣ್ಣು ಮಗು ದೊಡ್ಡದು, ಅದನ್ನ ಮದುವೆ ಮಾಡಿ ಅವಳಿಗೆ ಎರಡು ಮಕ್ಕಳಿದ್ದಾವೆ. ಈಗ ಗಂಡು ಮಕ್ಕಳು ಇಬ್ರು, ಇಬ್ಬರಿಗೂ ಮದುವೆ ಆಗೈತೆ. ದೊಡ್ಡವನಿಗೆ ಒಂದು ಗಂಡು ಮಗು, ಚಿಕ್ಕವನಿಗೆ ಎರಡು ಗಂಡು ಮಕ್ಕಳಾದವು. ಎರಡೂ ಒಂದು 6 ತಿಂಗಳಿಗೆ ತೀರ್ಕೊಂತು, ಹುಷಾರಿಲ್ದಂಗೆ. ಇನ್ನೊಂದು 5 ವರ್ಷ ಇತ್ತು, ಚೆನ್ನಾಗಿತ್ತು, ಅದು ತೀರ್ಕೊಂತು. ಈಗ ಒಂದು ಹೆಣ್ಣು ಮಗು ಇದೆ ಗುರುಜಿ, 2 ವರ್ಷದ್ದು. ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ, 5 ವರ್ಷ ಬಿಡದೆ. ವರ್ಷಕ್ಕೊಂದ್ಸಲ ಸತ್ಯನಾರಾಯಣ ಪೂಜೆ ಮಾಡಿಸಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು. ಸತ್ಯನಾರಾಯಣ ವ್ರತ ಅಂತೇಳಿ
ಪ್ರತಿ ವರ್ಷ ಒಂದೊಂದ್ಸಲ ಈ ತರ 5 ವರ್ಷ ಮಾಡ್ಸಿ ವ್ರತ ಇದು ಸತ್ಯನಾರಾಯಣ ಪೂಜೆ ನಿಮ್ಮ ಗಂಡ ಮಕ್ಕಳನ್ನ ಕೂರಿಸಿ ನಿಮ್ಗೆ ಮಗ ಸೊಸೆ ಮತ್ತೆ ನೀವು ಗಂಡ ಹೆಂಡತಿ ಕೂತ್ಕೊಂಡು ಸತ್ಯನಾರಾಯಣ ವ್ರತ ಮಾಡಿಸಿ ವರ್ಷಕ್ಕೊಂದ್ಸಲ ಇದನ್ನ ಮಾಡಿಸ್ತಾ ಬನ್ನಿ. ಆಯ್ತಮ್ಮ ಅದಕ್ಕೆ ಪರಿಹಾರ ಹೇಳಿದೀನಿ ನೋಡಿ, ನೀವೇನು ಹೇಳಿದ್ರು ಅದಕ್ಕೆ ಪರಿಹಾರ ಇಷ್ಟೇ. ಸತ್ಯನಾರಾಯಣ ವ್ರತನ ಮನೆಯಲ್ಲಿ ವರ್ಷಕ್ಕೊಂದ್ಸಲ ಮಾಡಿಸಿ, ಎಷ್ಟು 5 ವರ್ಷ ಮಾಡಿಸ್ಬೇಕು ಬಿಡದೆ. ಮತ್ತೆ ನಮ್ಮ ಮನೆಯವರಿಗೂ ಮೈ ಬಹಳ ಕಾಲು ನೋವು ಸೊಂಟ ನೋವು ಅಂತ ಇರ್ತಾರೆ. ಅದಕ್ಕೆಲ್ಲ ನಿಂಬೆ ಹಣ್ಣು ರಸನ ಚೆನ್ನಾಗಿ ತಗೊಂಡ್ಬಿಟ್ಟು ಮೈಗೆಲ್ಲ ಹಚ್ಚಿಬಿಟ್ಟು ಬಿಸಿಲು ಕೂರಿಸಿ ಒಂದು 20 ದಿವಸ 25 ದಿವಸ ಮಾಡಿಸಿ. ಬಾಡಿನಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದಾಗ, ವಿಟಮಿನ್ D3 ಕೊರತೆ ಇದ್ದಾಗ ಈ ಥರ ಬರುತ್ತೆ. ನಿಂಬೆ ಹಣ್ಣು ರಸನ ತಗೊಂಡ್ಬಿಟ್ಟು ಎಲ್ಲೇ ನೋವಿದೆಲ್ಲ ಹಚ್ಚಿಬಿಟ್ಟು ಬಿಸಿಲು ಒಂದು 1/2 ಗಂಟೆ ಕೂತ್ಕೋಬೇಕಂಥದ್ದು. ಒಂದು 20-25 ದಿವಸ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರು, ಭಾಳಷ್ಟು ಜನಕ್ಕೆ ಕಾಲ್ ಸಿಕ್ಕುತ್ತಾ ಇಲ್ಲ. ಯಾಕೆ ಸಿಕ್ತಿಲ್ಲ ಅಂದರೆ ನೆಟ್ವರ್ಕ್ ಕನೆಕ್ಷನ್ ಪ್ರಾಬ್ಲಮ್ ಇರ್ತದೆ. ಸಿಕ್ಕಿದ್ರು ಕೂಡ ಸರಿಯಾಗಿ ಮಾತಾಡೋಲ್ಲ. ನಾನು ಇಲ್ಲಿ ಹಲೋ ಹಲೋ ಅಂದು ಕೂಡ ನೀವು ಕೇಳೋದಿಲ್ಲ, ಯಾಕೆಂದರೆ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತೀರಾ, ಇಲ್ಲ ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡಲ್ಲ, ಇಲ್ಲ ಮ್ಯೂಟ್ ಮಾಡಲ್ಲ. ಇದೆಲ್ಲ ಒಂದು ಕಾರಣ ಇರುತ್ತೆ ನಮ್ಮ ಜೊತೆ ಕನೆಕ್ಟ್ ಆಗದಿರೋದಕ್ಕೆ. ಈಗ ನೋಡಿ, ಈ 1 ಗಂಟೆಗಳ ಕಾಲ ನಮ್ಮ ಚಾನಲ್ಗೆ 5-6 ಸಾವಿರ ಕಾಲ್ ಹಿಟ್ಟಾಗುತ್ತೆ. 5-6 ಸಾವಿರ ಕಾಲ್ಗಳು ನಮ್ಮ ಚಾನಲ್ಗೆ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೋ, ಎಷ್ಟು ಮಿಸ್ ಕಾಲು, ಎಷ್ಟು ಕನೆಕ್ಟ್ ಆಗಿದ್ದು ಡಿಸ್ಕನೆಕ್ಟ್ ಆಗುತ್ತೆ. ಅದರಿಂದ ನೆಟ್ವರ್ಕ್ ಇರೋ ಕಡೆ ಬಂದು ಕರೆಕ್ಟಾಗಿ ಮಾತಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೆಲ್ತ್ ಸೈನ್ಸ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಮ್ಯೂಸಿಕ್ ಚಾನಲ್ ಯಶಸ್ವಿಗೆ ಜ್ಞಾನೋದಯ ಅಂತ. ಮೂರಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನೇ ಸಮಸ್ಯೆ ಇದ್ದರೂ ಅದ್ರಲ್ಲಿ ಹೋಗಿ ನೋಡಿದ್ರೆ ಭಾಳಷ್ಟು ಎಪಿಸೋಡ್ ಸಿಗುತ್ತೆ ನಿಮಗೆ. ಅದಕ್ಕೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆ ಲಿಂಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅವನಿಗೆ ಭಾಳಷ್ಟು ಜನ ಹೇಳಿದ್ರು ಅಪಾಯಿಂಟ್ಮೆಂಟ್ ಕೊಡಬೇಕು, ನಮಗೆ ಬೇಕು ಅಂತೇಳಿ. ಈಗ ನೀವು ಫೋನ್ ಮಾಡೋದಾಗಲಿ ಲೆಟ್ರ್ ಹಾಕೋದ್ರೆ ಅವಶ್ಯಕತೆ ಇಲ್ಲ. www.lakshmishrinivas.in ಅಂತ ನಮಗೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಲಿಂಕ್ಗೆ ನೀವು ಲಾಗಿನ್ ಆಗಬೇಕು. ಇದು ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ನಿಮಗೆ ಇದಕ್ಕೆ ಲಾಗಿನ್ ಆದರೆ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬೇಕು ನೀವೇ ಫಿಕ್ಸ್ ಮಾಡ್ಕೊಂಡು ಬರಬೇಕು. ನಮ್ಗೆ ಕಾಲ್ ಮಾಡೋದಾಗಲಿ ಪತ್ರ ಬರೆಯೋದಾಗಲಿ ಮಾಡೋಂಗಿಲ್ಲ ಇನ್ಮೇಲೆ. ಎರಡನೇದು, ನಿಮ್ಮ ಜಾತಕ ತೊಗೊಂಬಂದರೆ ಒಳ್ಳೆಯದು, ಜಾತಕ ಇಲ್ಲ ಅಂತಂದರೆ ಬೇರೆ ಥರ ನೋಡ್ತೀವಿ. ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥದ್ದು ದೊಡ್ಡ ಕ್ಯಾನ್ಸರ್ ಇರ್ಬೋದು, ಪಿಟ್ಸು, ಪೈಲ್ಸು, ಈ ಥರದ್ದು ಏನು ದೊಡ್ಡ ಕಾಯಿಲೆಗಳಿದ್ರೆ ನಿಮ್ಮ ಮೆಡಿಕಲ್ ರಿಪೋರ್ಟ್ ಹಳೆ ತೊಗೊಂಡ್ಬಂದರೆ ಭಾಳ ಒಳ್ಳೆಯದು. ಅದರಿಂದ ಆಮೇಲೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಈ ಥರದ್ದೆಲ್ಲ ಮಕ್ಕಳಾಗಿಲ್ಲ ಅನ್ನೋರು ಗಂಡ ಹೆಂಡತಿರದು ರಿಪೋರ್ಟ್ ಬೇಕು. ಹೆಂಗಸರಿಗೆ ಯೂಟ್ರಸ್ನ ಅಲ್ಟ್ರಾಸೌಂಡ್ಗ್ರಫಿ ಮಾಡಿಸಿ ತೊಗೊಂಬನ್ನಿ. ಗಂಡಸರಿಗೆ ವೀರ್ಯನ ಅನಾಲಿಸಿಸ್, ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತಾರೆ, ಅದನ್ನು ತೊಗೊಂಡ್ಬಂದರೆ ಮಕ್ಕಳಾಗತ್ತಾ ಇಲ್ವಾ ಅಂತ ಹೇಳ್ತೀನಿ. ಆಗೋದಿದ್ರೆ ಯಾವಾಗತ್ತೆ, ಆಗಲ್ಲ ಅಂದರೆ ಏನು ಮಾಡಬೇಕು ಅಂತ ಪರಿಹಾರ ತಿಳ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಸಿಂಹರಾಶಿನಲ್ಲಿ ಪುಷ್ಪ ನಕ್ಷತ್ರ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಯಾರ್ಯಾರು ಕಾಲ್ ಸಿಕ್ಕಿಲ್ವೋ ಬೇಜಾರು ಮಾಡ್ಕೊಳ್ಳೋದು ಬೇಡ, ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.